ಹೈ ಫ್ರೆಂಡ್ಸ್ ಐ ಎಮ್ ಪುನೀತ್ ವೆಲ್ಕಮ್ ಟು ಅನ್ ಅಕಾಡೆಮಿ ಸೊ ಇವತ್ತು ನಾವು ಸ್ನೇಹಿತರೆ ಚಾಪ್ಟರ್ ವೈಸ್ ಅಬಿಲಿಟಿ ವಿಡಿಯೋಸ್ ನೋಡ್ತಾ ಹೋಗೋಣ ಸಿ ಇದು ಚಾಪ್ಟರ್ ವೈಸ್ ಅಂದ ತಕ್ಷಣ ನಾವು ಪ್ರತಿಯೊಂದು ಚಾಪ್ಟರ್ ಬಗ್ಗೆ ಕಾನ್ಸೆಪ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ ಫಾರ್ಮುಲಾಸ್ಗಳು ಹೆಂಗೆ ಬರುತ್ತೆ ಶಾರ್ಟ್ ಕಟ್ಸ್ ಹೆಂಗೆ ಲಿಟ್ಲ್ ಅಂದರೆ ವಿಥೌಟ್ ಪೆನ್ ಆ್ಯಂಡ್ ಪೇಪರ್ ಹೆಂಗೆ ಸಾಲ್ವ್ ಮಾಡಬೇಕು ಅಂದರೆ ಪೆನ್ ಆ್ಯಂಡ್ ಪೇಪರ್ ಅಂದರೆ ತುಂಬ ಜಾಸ್ತಿ ಬರೀತನೇ ಪೇಪರ್ ಮೇಲೆ ಹಂಗೆ ಬೈ ಕ್ಯಾಲ್ಕುಲೇಷನ್ ಹೆಂಗೆ ಸಾಲ್ವ್ ಮಾಡಬೇಕು ಸೊ ಈ ರೀತಿ ರೀತಿರ್ತಕ್ಕಂಥ ಶಾರ್ಟ್ ರೀಲ್ಸ್ಗಳನ್ನ ಹೇಳ್ತಾ ಹೋಗ್ತೀನಿ ಮತ್ತು ಪ್ರತಿಯೊಂದು ವೀಡಿಯೋಸ್ನ ನಾವು ನಾವು ಚಾಪ್ಟರ್ ವೈಸ್ ನೋಡ್ತಾ ಹೋಗೋಣ ಚಾಪ್ಟರ್ ವೈಸ್ ಅಂದರೆ ಇವತ್ತು ನಾನು ಟೈಮ್ ಆ್ಯಂಡ್ ವರ್ಕ್ ಕೆಲಸ ಮತ್ತು ಕಾಲದ ಬಗ್ಗೆ ತೊಗೊಂಡಿದ್ದೀನಿ ನೆಕ್ಸ್ಟು ಸಂಖ್ಯಾ ಸರಣಿ ಬಗ್ಗೆ ಅದನ್ನು ಹೆಂಗೆ ಐಡೆಂಟಿಫೈ ಮಾಡೋದು ಮತ್ತು ಅದು ನೆಕ್ಸ್ಟು ಏಜ್ ರಿಲೇಟೆಡ್ಡು ವಯಸ್ಸು ರಿಲೇಟೆಡ್ಡು ಅದು ಕಟ್ ಹೆಂಗೆ ಬರೆಯೋದು ವಿತೌಟ್ ಪೆನ್ ಪೆನ್ ಪೇಪರು ಅಂದರೆ ಕಾನ್ಸೆಪ್ಷಲೈಸ್ ಅದು ಯಾಕಂದರೆ ಈ ಮ್ಯಾಥಮೆಟಿಕ್ಸ್ ಆಗೋದು ಕಾನ್ಸೆಪ್ಟ್ ವೆರಿ ಇಂಪಾರ್ಟೆಂಟ್ ಬೇಸಿಕ್ ಕಾನ್ಸೆಪ್ಟ್ ಇದ್ದರೆ ವಿತೌಟ್ ಫಾರ್ಮುಲಾ ಕೂಡ ಸಾಲ್ವ್ ಮಾಡಬಹುದು ಯಾಕಂದರೆ ಫಾರ್ಮುಲಾ ನೆನ್ಪಿಟ್ಕೊಳ್ಳೋಕೆ ಕಷ್ಟ ಆಗುತ್ತೆ ಸೊ ಫಾರ್ಮುಲಾ ಬೇಸಿಸ್ ಮೇಲೆ ಹೋಗ್ಬಾರ್ದು ಸೊ ಅದರಿಂದ ಇದ್ರ ಫಸ್ಟು ಕಾನ್ಸೆಪ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ ಫಾರ್ಮುಲಾಸ್ಗಳು ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ ಈಸಿಯಾಗಿ ಅರ್ಥ ಆಗಂಗೆ ಮಾಡ್ತೀನಿ ಮತ್ತು ಶಾರ್ಟ್ ಟ್ರಿಕ್ಸ್ ಎಕ್ಸ್ಪ್ಲೇನ್ ಮಾಡ್ತೀನಿ ಆಮೇಲೆ ಕ್ವಶನ್ಸ್ನ ಸಾಲ್ವ್ ಮಾಡ ಸೊ ನಾನು ಪುನೀತ್ ನಿಮ್ಗೆ ಗೊತ್ತಿದೆ ನಾನು ಅಕಾಡೆಮಿಯಲ್ಲಿ ವರ್ಕ್ ಮಾಡ್ತಾ ಮಾಡ್ತಾಯಿದ್ದೀನಿ ಇದು ದೆಹಲಿ ಮತ್ತು ಹೈದರಾಬಾದ್ ಮಾದರಿಯ ಬೋಧನಾ ವಿಧಾನ ನಿಮಗಿಲ್ಲಿ ಸಿಗ್ತಕ್ಕಂಥದ್ದು ಆನ್ಲೈನ್ ಕ್ಲಾಸಸ್ ಇರುತ್ತೆ ತರ್ಟಿ ಪ್ಲಸ್ ಎಜುಕೇಟರ್ಸ್ ಇರ್ತಾರೆ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗೂ ನಿಮಗೆ ಇದು ಉಪಯುಕ್ತ ಆಗಿರ್ತಕ್ಕಂಥದ್ದು ಇನ್ನು ನಾನು ಡೈಲಿ ಬೇಸಿಸ್ ಮೇಲೆ ವಿಡಿಯೋಸ್ ನನ್ನ ಅಕಾಡೆಮಿ ನಡೀತಾ ಇದೆ ಆಲ್ರೆಡಿ ನಿಮಗೆ ಗೌರ್ಮೆಂಟ್ ಸ್ಕೀಮ್ಸ್ ಬಗ್ಗೆ ಮಾಡ್ತಾ ಇದ್ದೀನಿ ಸ್ಕೀಮ್ಸ್ ಅಂದ ತಕ್ಷಣ ಬರೀ ಒನ್ಲೈನಲ್ಲಿ ಹೇಳಿರಲ್ಲ ಲಾಸ್ಟ್ ಒನ್ ಇಯರ್ ಏನಿದೆ ಎರಡು ಸಾವಿರದ ಹತ್ತೊಂಬತ್ತು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತು ಮಾರ್ಚ್ ತನಕ ಏನು ಕಂಪ್ಲೀಟ್ ಸ್ಕೀಮ್ಸ್ ಇದೆ ಅದನ್ನು ವಿತ್ ನೀವು ಕೆ ಎಸ್ ಅಥವಾ ಐ ಎಸ್ ಪ್ರಿಪೇರ್ ಆಗ್ತದ್ರೆ ನಿಮಗೆ ಕನ್ನಡ ಮಾಧ್ಯಮದಲ್ಲಿ ಇರುತ್ತೆ ಸ್ಕೀಮ್ಸ್ ಮತ್ತೆ ಬೇರೆ ಬೇರೆ ಎಕ್ಸಾಮ್ ಕೂಡ ಹೆಲ್ಪ್ ಆಗುತ್ತೆ ಎಫ್ ಡಿ ಎಸ್ ಡಿ ಆಗಲೂ ಹೆಲ್ಪ್ ಆಗುತ್ತೆ ಪಿ ಎಸ್ ಹೆಲ್ಪ್ ಆಗುತ್ತೆ ಕಂಪ್ಲೀಟ್ ಡೀಟೇಲ್ ಅನಾಲಿಸ್ ಕೊಡ್ತಾನೆ ಈ ಒಂದು ಕರೆಂಟ್ ಅಫೇರ್ಸ್ ಅಲ್ಲಿ ಏನಂತ ಬಂದಿದೆ ಆ ಸ್ಕೀಮ್ನ ಮತ್ತೆ ಸಚಿವಾಲಯದ ಬೇಸಿಸ್ ಮೇಲೆ ಆ ಸಚಿವಾಲಯದಲ್ಲಿ ಯಾವ ಯಾವ ಸ್ಕೀಮ್ಸ್ ಬರುತ್ತೆ ಆ ಬೇಸಿಸ್ ಮೇಲೆ ಮಾಡ್ತಾ ಇರ್ತಕ್ಕಂಥ ವಿಡಿಯೋಸ್ ಮೂರು ಪಾರ್ಟ್ ಆಗಿದೆ ಮತ್ತೆ ಕರ್ನಾಟಕ ಜಿಯೋಗ್ರಫಿ ಒಟ್ಟು ನಾಲ್ಕು ಪಾರ್ಟ್ ಮತ್ತೆ ಕರ್ನಾಟಕದ ಸೆನ್ಸಸ್ ಏನಿದೆ ಜನಗಣತಿ ಅದು ಸೇರಿ ಕಂಪ್ಲೀಟ್ ಪಾರ್ಟ್ ಕವರ್ ಆಗಿದೆ ಈಕಂದ್ರೆ ರೆಫರ್ ಇಟ್ ಲಿಂಕ್ಸ್ ಬೇಕು ಅಂದರೆ ಕಮೆಂಟ್ ಸೆಕ್ಷನ್ ಲಿಂಕ್ ನಿಮಗೆ ಕಮೆಂಟ್ ಮಾಡಿ ನಾನು ಈ ಎಲ್ಲ ವೀಡಿಯೋಗಳ ಲಿಂಕ್ಸ್ನ ನಿಮ್ಗೆ ಪ್ರೊವೈಡ್ ಮಾಡ್ತೀನಿ ಸೊ ಇನ್ನೂ ನೀವು ಪ್ಲಸ್ ಕೋರ್ಸಸ್ ತೊಗೊಂಡ್ರೆ ನಿಮಗೆ ಪಿ ಡಿ ಎಫ್ ನೋಟ್ಸು ಕೂಡ ಸಿಗುತ್ತೆ ಮತ್ತೆ ಎಲ್ಲ ಕೋರ್ಸ್ಗಳು ಆಯ್ಕೆ ಮಾಡ್ಕೋಬೋದು ಎಜುಕೇಟರ್ ಜೊತೆ ಡೈರೆಕ್ಟಾಗಿ ಚಾಟ್ ಮಾಡ್ಬೋದು ಲೈವ್ ಕ್ಲಾಸಸಲ್ಲಿ ಅಲ್ಲಿ ನಿಮ್ಮ ಡೌಟ್ಸ್ ಕ್ಲಿಯರಿಂಗ್ ಸೆಷನ್ಸ್ ಎಲ್ಲ ಇರುತ್ತೆ ಈ ಕೋರ್ಸಸ್ದು ನಿಮಗೆ ರೇಟ್ಸ್ ಇದೆ ಒನ್ ಮಂತದ್ದಾದರೆ ಕೋರ್ಸ್ ಜಾಸ್ತಿ ಇರುತ್ತೆ ಎರಡು ಮಂತ್ ಮೂರು ಆದರೆ ನಿಮ್ಗೆ ಪರ್ ಮಂತ್ ರೇಟ್ ಕಮ್ಮಿ ಬೀಳ್ತಕ್ಕಂಥದ್ದು ಸೊ ನನ್ನ ಒಂದು ರೆಫ್ರಲ್ ಕೋಡ್ ಯೂಸ್ ಮಾಡಿದ್ರೆ ನಿಮಗೆ ಪುನೀತ್ ಲೈವ್ ಪಿ ಯು ಎನ್ ಡಬಲ್ ಇ ಟಿ ಎಲ್ ಐ ವಿ ಅಂತ ನಿಮ್ಗೆ ಹತ್ತು ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಈವನ್ ಕೆ ಎಸ್ ಪ್ರಿಲಿಮ್ಸ್ ಟೂ ತೌಸಂಡ್ ಟ್ವೆಂಟಿ ಟೆಸ್ಟ್ ಸೀರೀಸ್ ಕೂಡ ಲಭ್ಯ ಇದೆ ಅಕಾಡೆಮಿಯಲ್ಲಿ ನೀವು ಅಲ್ಲೂ ಕೂಡ ನಿಮಗೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಬೇಕಂದರೆ ಪುನೀತ್ ಲೈವ್ ಅಂತಕ್ಕಂಥದ್ದು ಪಿ ಯು ಎನ್ ಡಬಲ್ ಇ ಟಿ ಎಲ್ ಐ ವಿ ಅಂತಕ್ಕಂಥ ಕೋಡ್ ಯೂಸ್ ಮಾಡಿ ನಿಮಗೆ ಹತ್ತು ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಸೊ ಇದು ಕಂಪ್ಲೀಟ್ ನಿಮಗೆ ಇದು ಅರ್ಥ ಆಗಿದೆ ಅನ್ಕೋತೀನಿ ನಿಮಗೆ ಅನ್ಅಕಾಡೆಮಿ ಬಗ್ಗೆ ಬೇರೆ ಡೀಟೇಲ್ಸ್ ಬೇಕಂದ್ರೆ ಯು ಕ್ಯಾನ್ ಕಮೆಂಟ್ ಇನ್ ಕಮೆಂಟ್ ಸೆಕ್ಷನ್ ಸೊ ಫಸ್ಟು ನಾನು ಏನು ಮಾಡ್ತೀನಿ ಅಂದರೆ ಸಿ ನಾನು ನಿಮ್ಗೊಂದು ಇಲ್ಲೊಂದು ಹೇಳಬೇಕು ನಾನು ಲೈವ್ ಟೀಚ್ ಮಾಡ್ತಾ ಇಲ್ಲ ಇವಾಗ ಸೊ ಅದರಿಂದ ಇದು ಪ್ರೀ ರೆಕಾರ್ಡೆಡ್ ವೀಡಿಯೋ ಅದರಿಂದ ಏನಾಗುತ್ತೆ ಅಂದರೆ ನನಗೆ ಇಲ್ಲಿ ಪೆನ್ ಯೂಸ್ ಮಾಡೋಕ್ಕೆ ಆಗಲ್ಲ ಲೈವ್ ಕ್ಲಾಸಸಲ್ಲಿ ಏನಾಗುತ್ತೆ ಪೆನ್ ಯೂಸ್ ಮಾಡುವಂಥ ನೆಸೆಸಿಟಿ ಇರುತ್ತೆ ಸೊ ಅದರಿಂದ ನಾನು ಇಲ್ಲೇನು ಮಾಡಿದ್ದೀನಿ ಕೈಯಲ್ಲೇ ನಾನು ಬರ್ತಿರ್ತಕ್ಕಂಥ ಒಂದು ಸ್ಕ್ಯಾನ್ ಮಾಡಿ ಅದನ್ನು ನಾನು ನಿಮಗೆ ಇಲ್ಲಿ ಅಟ್ಯಾಚ್ ಮಾಡಿದ್ದೀನಿ ಬಟ್ ಐ ವಿಲ್ ಎಕ್ಸ್ಪ್ಲೇನ್ ಎವ್ರಿಥಿಂಗ್ ಸೊ ಡೋಂಟ್ ವರಿ ಸೊ ಫಾರ್ ಎಕ್ಸಾಂಪಲ್ ಕೆಲಸ ಮತ್ತು ಕಾಲ ಟೈಮ್ ಆ್ಯಂಡ್ ವರ್ಕ್ ನೀವು ತಗೋಬೇಕಂದ್ರೆ ಫಸ್ಟು ನಾನು ನಿಮಗೆ ಕಂಪ್ಲೀಟ್ ಬೇಸಿಕ್ ಎಕ್ಸ್ಪ್ಲೇನ್ ಮಾಡ್ತೀನಿ ಡೋಂಟ್ ಆಯ್ತಾ ಬೇಸಿಕ್ ಎಕ್ಸ್ಪ್ಲೇನ್ ಮಾಡ್ತೀನಿ ಫಾರ್ಮುಲಾ ಎಕ್ಸ್ಪ್ಲೇನ್ ಮಾಡ್ತೀನಿ ಮತ್ತು ಶಾರ್ಟ್ ಟ್ರಿಕ್ಸ್ ಯೂಜ್ವಲಿ ನಾವು ಸಾಲ್ವ್ ಮಾಡೋದು ಇವನ್ ಬ್ಯಾಂಕಿಂಗ್ ಎಕ್ಸಾಮ್ಲಿ ನಾನು ಆ್ಯಕ್ಚುಲಿ ಬ್ಯಾಂಕಿಂಗ್ ಎಕ್ಸಾಮ್ ಪ್ರಿಲಿಮ್ಸ್ ಮೀನ್ಸ್ ಕ್ಲಿಯರ್ ಮಾಡಿದ್ದೀನಿ ಐ ಬಿ ಪಿ ಎಸ್ ಸೊ ಮತ್ತು ಗೇಟ್ ಆ್ಯಸ್ಪ್ರೆಂಟ್ ಆಗಿದ್ದೆ ನಾನು ಗೇಟ್ ಎಕ್ಸಾಮ್ ಕೂಡ ಅಟೆಂಡ್ ಮಾಡಿದ್ದೆ ಸೊ ದಟ್ ಐ ನೋ ದಟ್ ನಿಮ್ಮ ಬುಕ್ಸಲ್ಲೆಲ್ಲ ಓದಿದ್ರೆ ನಿಮಗೆ ಫಾರ್ಮುಲಾಸ್ ಇರುತ್ತೆ ಯೂಜ್ವಲಿ ಕೆಲಸ ಮತ್ತು ವರ್ಕ್ ಟೈಮ್ ಮತ್ತು ಏನಿದೆ ವರ್ಕ್ ಆ್ಯಂಡ್ ಟೈಮ್ ಅಥವಾ ಕೆಲಸ ಮತ್ತು ಕಾಲದಲ್ಲಿ ನೀವು ಬುಕ್ಸಲ್ಲೆಲ್ಲ ನೋಡಿರ್ತೀರ ಈ ರೀತಿ ಫಾರ್ಮುಲಾಗ ಈ ರೀತಿ ಒಂದು ಇದು ಬರೆದು ನಿಮಗೆ ಸಾಲ್ವ್ ಮಾಡ್ತಾ ಇರ್ತಾರೆ ಬಟ್ ಇದು ಅಷ್ಟು ಕನ್ವೆನ್ಷನಲ್ ವೇ ಇಲ್ಲ ಯಾಕೆಂದರೆ ಟ್ವಿಸ್ಟ್ ಕೊಟ್ಟಾಗ ಎಕ್ಸಾಮಲ್ಲಿ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ ಅದರಿಂದ ನಾವು ಈ ಒಂದು ಮೆಥಡ್ಗಿಂತ ಬೇರೆ ಮೆಥಡ್ ಮುಂದೆ ತೊಗೊಂಡಿದ್ದೀನಿ ಬಟ್ ಈ ಮೆಥಡ್ ಹೆಂಗೆ ಬಂತು ಅಂತ ನಿಮಗೆ ಕಾನ್ಸೆಪ್ಟ್ ವಾಟ್ ಈಸ್ ಕಾನ್ಸೆಪ್ಟ್ ವೈ ದೇ ಆರ್ ಯೂಸಿಂಗ್ ದಿಸ್ ಅಂತ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಸಿ ಅವ್ರು ಈ ಥರ ಏನಕ್ಕೆ ಮಾಡ್ತಾರೆ ಅಂದರೆ ಸಿಂಪಲ್ ಇಲ್ಲಿ ಒಂದು ದಿನದ ಕೆಲಸ ಏನಿದೆ ಸೊ ಇಲ್ಲಿ ಅವರು ಒಂದು ಕೆಲಸ ಆಗಬೇಕಂದ್ರೆ ಈಗ ಏನು ಎಕ್ಸಾಂಪಲ್ ನಾನು ತಗೊಂಡಿದ್ದೀನಿ ನೋಡಿ ನಿಮಗೆ ಕ್ವಶನ್ ಬರುತ್ತೆ ಎ ಅಂತಕ್ಕಂಥ ವ್ಯಕ್ತಿ ಕಂಪ್ಲೀಟ್ ವರ್ಕ್ನ ಹತ್ತು ದಿನದಲ್ಲಿ ಕಂಪ್ಲೀಟ್ ಮಾಡ್ತಾನೆ ಓಕೆ ಫುಲ್ ವರ್ಕ್ ಹತ್ತು ದಿನದಲ್ಲಿ ಒಂದು ಸಂಪೂರ್ಣ ವರ್ಕ್ನ ಕಂಪ್ಲೀಟ್ ಮಾಡ್ತಾನೆ ಬಿ ಐವತ್ತು ದಿನದಲ್ಲಿ ಅದೇ ವರ್ಕ್ನ ಅದೇ ವರ್ಕ್ ಅಂತ ಇರುತ್ತೆ ಸೇಮ್ ವರ್ಕ್ ಅಂತ ಇರುತ್ತೆ ಅದೇ ಕೆಲಸವನ್ನು ಐವತ್ತು ದಿನದಲ್ಲಿ ವರ್ಕ್ ಮಾಡ್ತಾನೆ ಇಲ್ಲಿ ಏನಾಗುತ್ತೆ ಅಂದರೆ ಎ ಪ್ಲಸ್ ಬಿ ಇಬ್ಬರು ಸೇರಿ ಎಷ್ಟು ದಿನದಲ್ಲಿ ಕೆಲಸ ಮಾಡ್ತಾರೆ ಅನ್ನೋದು ಕ್ವಶನ್ ಇವಾಗ ನೀವೇನು ಮಾಡ್ತೀರಾ ಬುಕ್ಕಲ್ಲೆಲ್ಲ ಇರುತ್ತೆ ಈ ರೀತಿ ಫಾರ್ಮುಲಾ ಬರ್ತೀವಿ ಏನಕ್ಕೆ ಈ ರೀತಿ ಬರುತ್ತೆ ಅಂದರೆ ಇದು ಹತ್ತು ದಿನದಲ್ಲಿ ಕಂಪ್ಲೀಟ್ ವರ್ಕ್ ಕಂಪ್ಲೀಟ್ ಮಾಡಿದ್ರಿಗೆ ಒಂದು ದಿನದಲ್ಲಿ ಎಷ್ಟು ಮಾಡ್ತಾನೆ ಅಂದರೆ ಒನ್ ಬೈ ಟೆನ್ ಅಂತ ಬರಿತೀವಿ ನಿಮ್ಗೆ ಗೊತ್ತಿದೆ ಅಲ್ವಾ ಇದು ಬೇಸಿಕ್ ಅಂದರೆ ಹತ್ತರ ಭಾಗದಲ್ಲಿ ಒಂದು ಕೆಲಸನ ಒಂದು ದಿನದಲ್ಲಿ ಮುಗಿಸ್ತಾನೆ ಅಂತ ಅರ್ಥ ಅದೇ ಐವತ್ತು ದಿನದಲ್ಲಿ ಬಿ ಕಂಪ್ಲೀಟ್ ಮಾಡ್ತಾನೆ ಅಂದರೆ ಕೆಲಸನ ಒಂದು ದಿನದ ಕೆಲಸ ಏನು ಅಂದರೆ ಈ ರೀತಿ ಒಂದು ಬೈ ಫಿಫ್ಟಿ ಅಂತ ಬರ್ಕೊಳ್ಳೋದು ಸೊ ಅದನ್ನೇ ಅವರು ಫಾರ್ಮುಲಾದಲ್ಲಿ ಒನ್ ಬೈ ಎ ಈಗ ಈಗ ನೋಡಿ ಕಂಪ್ ಈಗ ನಿಮ್ಗೆ ಎ ಪ್ಲಸ್ ಬಿ ಸೇರಿ ಎಷ್ಟು ದಿನ ಕೆಲಸ ಮಾಡ್ತಾರೆ ಅಲ್ವಾ ಹಿಂಗೆ ಬರಿಬೋದಲ್ವಾ ನಾನು ನಿಮಗೆ ಕ್ಲಿಯರ್ ಮಾಡ್ತೀನಿ ತಡೀರಿ ಹಾಂ ಎ ಪ್ಲಸ್ ಬಿ ನೋಡಿ ಇಲ್ಲಿ ಎ ಪ್ಲಸ್ ಬಿ ಈಸ್ ಈಕ್ವಲ್ ಟು ಎ ಪ್ಲಸ್ ಬಿ ಅಂತ ಬರಿಬೋದಲ್ವಾ ಅದನ್ನೇ ಒಂದು ದಿನಕ್ಕೆ ಕನ್ವರ್ಟ್ ಮಾಡ್ತಾರೆ ಅದು ಇದು ಕಂಪ್ಲೀಟ್ ವರ್ಕ್ ಒಂದು ದಿನಕ್ಕೆ ಎಷ್ಟು ಕಂಪ್ಲೀಟ್ ಮಾಡ್ತಾರೆ ಅಂದಾಗ ಇಲ್ಲಿ ನೋಡಿ ಈ ಫಾರ್ಮುಲಾ ಬರ್ತಕ್ಕಂಥದ್ದು ಒನ್ ಬೈ ಎ ಪ್ಲಸ್ ಒನ್ ಬೈ ಬಿ ಪ್ಲಸ್ ಒನ್ ಬೈ ಎ ಪ್ಲಸ್ ಬಿ ಏನಿಕ್ ಒಂದು ದಿನಕ್ಕೆ ಕಂಪ್ಲೀಟ್ ಮಾಡ್ತಾರೆ ಅಂದ್ರೆ ಇವ್ನ ಹತ್ತು ದಿನದಲ್ಲಿ ಕಂಪ್ಲೀಟ್ ಮಾಡ್ತಾನಲ್ಲ ಅವನ ಸಾಮರ್ಥ್ಯ ನಮಗೆ ಗೊತ್ತಿಲ್ಲ ಅವ್ನು ಎಫಿಷಿಯನ್ಸಿ ಏನು ಅವ್ನು ದಿನಕ್ಕೆ ಎಷ್ಟು ಕೆಲಸ ಮಾಡ್ತಾನೆ ಅನ್ನೋದು ನಮಗೆ ಗೊತ್ತಿಲ್ಲ ಯಾಕೆ ಒಂದಿನ ದಿನ ಜಾಸ್ತಿ ಮಾಡ್ಬೋದು ಒಂದು ದಿನ ಕಮ್ಮಿ ಮಾಡೋದು ಒಟ್ಟಿನಲ್ಲಿ ಟೋಟಲ್ ಹತ್ತು ದಿನದಲ್ಲಿ ಮುಗಿಸ್ಬೋದು ಅವನು ಬಿ ಅದೇ ರೀತಿ ಅವನ ಎಫಿಷಿಯನ್ಸಿ ಅವ್ನ ಸಾಮರ್ಥ್ಯ ನಮಗೆ ಗೊತ್ತಿಲ್ಲ ಅದೇ ಒಂದಿನ ಕನ್ವರ್ಟ್ ಮಾಡಿದಾಗ ಇಬ್ಬರದು ಎಫಿಷಿಯನ್ಸಿನ ಈಕ್ವಲ್ ಮಾಡಿ ನಾವು ಬರೆಯಕ್ಕೆ ಈ ರೀತಿ ಬರೆಯೋಕ್ಕೆ ಈಸಿ ಆಗುತ್ತೆ ಸೊ ಈ ಕಾನ್ಸೆಪ್ಟ್ ವತಿಯಿಂದನೇ ಈ ಒಂದು ಇದರಿಂದನೇ ಯಾವಾಗಲೂ ಮ್ಯಾಥಮೆಟಿಕ್ಸ್ ಒಂದು ದಿನಕ್ಕೆ ಕನ್ವರ್ಟ್ ಮಾಡ್ತಕ್ಕಂಥದ್ದು ಆವಾಗ ಅವರ ಸಾಮರ್ಥ್ಯನ ಮ್ಯಾಚ್ ಮಾಡಕ್ಕೆ ಈಸಿ ಆಗುತ್ತೆ ಯಾಕಂದ್ರೆ ಒಂದಿನ ದಿನ ಇರೋ ಸಾಮರ್ಥ್ಯ ದಿನ ಇರಲ್ಲ ಒಂದಿನ ದಿನ ಜಾಸ್ತಿ ಮಾಡಿದ್ರೆ ಇನ್ನೊಂದು ದಿನ ಕಮ್ಮಿ ಮಾಡ್ತಾನೆ ಸೊ ಹಾಗಾಗಿ ಏನಾಗುತ್ತೆ ಅಂದ್ರೆ ಫಾರ್ಮುಲಾನ ಈ ರೀತಿ ಬರೀತಕ್ಕಂಥದ್ದು ಬುಕ್ಸಲ್ಲಿ ಅಲ್ಲಿ ನೋಡಿರ್ತೀರ ಈಗೇನಾಗುತ್ತೆ ಎ ಅಂಡ್ ಬಿ ಎಲ್ ಸಿ ಎಮ್ ಅಂತ ತೆಗಿತೀವಿ ಎಲ್ ಸಿ ಎಮ್ ಅಂದರೆ ನಿಮ್ಗೆ ಗೊತ್ತಿದೆ ಅಥವಾ ಮಲ್ಟಿಪ್ಲಿಕೇಶನ್ ಎ ಅಂಡ್ ಬಿ ಅಂತ ಇಲ್ಲಿ ಬರ್ಕೊಂಡಾಗ ಇಲ್ಲಿ ಎ ಇದ್ರಂದರೆ ಬಿ ಇಲ್ಲ ಅದಕ್ಕೆ ಮೇಲ್ಗಡೆ ಏನಾಗುತ್ತೆ ಬಿ ಪ್ಲಸ್ ಎ ಆಗುತ್ತೆ ಇಲ್ಲಿ ನೋಡಿ ಇಲ್ಲಿ ಬಿ ಬರುತ್ತೆ ಒಂದು ಸೆಕೆಂಡ್ ಹಾಂ ಇಲ್ಲಿ ಎ ಅಂಡ್ ಬಿ ಆಯ್ತಲ್ವಾ ಮೇಲ್ಗಡೆ ಏನಾಗುತ್ತೆ ಬಿ ಬರುತ್ತೆ ಪ್ಲಸ್ ಎ ಈ ಕಡೆ ಬರುತ್ತೆ ಸೊ ಅದನ್ನೇ ಇಲ್ಲಿ ಬರ್ದಿರೋದು ಸೊ ಇವಾಗೇನಾಯಿತು ನಮಗೆ ಎ ಪ್ಲಸ್ ಬಿ ವರ್ಕ್ ಬೇಕು ಇದನ್ನ ಪುನಃ ಅಗೇನ್ ರೆಸಿಪ್ರೋಕಲ್ ಉಲ್ಟಾ ಮಾಡಿದಾಗ ಏನಾಗುತ್ತೆ ಎ ಮೇಲೆ ಹೋದಾಗ ಒಂದು ಕೆಳಗೆ ಬಂದಾಗ ಏನಾಗುತ್ತೆ ಇಲ್ಲಿ ಎಂಡ್ ಬಿ ಮೇಲೆ ಹೋಗುತ್ತೆ ಎ ಪ್ಲಸ್ ಕೆಳಗೆ ಬರುತ್ತೆ ಸೊ ನೀವು ನೋಡಿರ್ತೀರಾ ಎಷ್ಟೊಂದು ಬುಕ್ಕಲ್ಲಿ ಈ ಫಾರ್ಮುಲಾ ಕೂಡ ಇರುತ್ತೆ ಇಬ್ರು ಸರಿ ಕೆಲಸ ಮಾಡಿದಾಗ ಏನಾಗುತ್ತೆ ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು ಎನ್ ಟು ಬಿ ಬೈ ಎ ಪ್ಲಸ್ ಬಿ ಹೆಂಗ್ ಬಂತು ಅಂತ ಗೊತ್ತಾಯ್ತಲ್ವ ಇವಾಗ ಈ ರೀತಿ ಬರ್ತಕ್ಕಂಥದ್ದು ಒಂದೊಂದು ಕಡೆ ಮಾಡ್ತಾರೆ ಈ ಫಾರ್ಮುಲಾ ಡೈರೆಕ್ಟಾಗಿ ಯೂಸ್ ಮಾಡಿರ್ತಾರೆ ಬುಕ್ಕಲ್ಲಿ ನಿಮ್ಗೆ ಅರ್ಥ ಆಗಲ್ಲ ಏನಕ್ಕೆ ಹೆಂಗ್ ಬಂತು ಹೆಂಗ್ ಬಂತು ಫಾರ್ಮುಲಾ ಅಂತ ಸೊ ಫಾರ್ಮುಲಾ ಬರೋದು ಹಿಂಗೆ ಸೊ ಟೋಟಲ್ ಎ ಅಂಡ್ ಬಿ ಸಿಬ್ರು ಸೇರಿಗೆ ಎಷ್ಟು ದಿನ ಕೆಲಸ ಮಾಡ್ತಾರೆ ಅಂದರೆ ಎ ಇನ್ ಟು ಬಿ ಬೈ ಎ ಪ್ಲಸ್ ಬಿ ಒಂದೊಂದು ಬುಕ್ಕಲ್ಲಿ ಏನು ಮಾಡಿರ್ತಾರೆ ಈ ರೀತಿ ಸಾಲ್ವ್ ಮಾಡಿರ್ತಾರೆ ಏನು ಮಾಡಿರ್ತಾರೆ ಈಗ ಎ ಒನ್ ಒಂದು ದಿನಕ್ಕೆ ಕನ್ವರ್ಟ್ ಮಾಡಿರ್ತಾರಲ್ವಾ ಒನ್ ಬೈ ಟೆನ್ ಎದು ಒನ್ ಬೈ ಫಿಫ್ಟಿ ಬಿ ಇದು ಒನ್ ಬೈ ಎ ಪ್ಲಸ್ ಬಿ ಪುನಃ ಹತ್ತು ಮತ್ತು ಐವತ್ತಕ್ಕೆ ಎಲ್ ಸಿ ಎಮ್ ನಿಮ್ಗೆ ಗೊತ್ತಲ್ಲ ಎಲ್ ಸಿ ಎಮ್ ತಗೊಳ್ಳೋದು ಲೀಸ್ಟ್ ಲೋ ಕಾಮನ್ ಫ್ಯಾಕ್ಟರ್ ಅಂತ ಕರಿತೀವಿ ಇಂಗ್ಲೀಷಲ್ಲಿ ಸೊ ತಗೊಂಡಾಗ ಏನಾಗುತ್ತೆ ಇದನ್ನ ನಾನು ಇದು ಎಲ್ ಸಿ ಎಂ ಬಗ್ಗೆ ಇಲ್ಲಿ ಮಾತಾಡಲ್ಲ ಯಾಕಂದ್ರೆ ಎಲ್ ಸಿ ಎಂ ನೀವು ಬೇಸಿಕ್ ಕಲ್ತಿರ್ತೀರಾ ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪರ್ ಆಗ್ತೀರಂದ್ರೆ ಎಲ್ ಸಿಎಂ ಗೊತ್ತಿರುತ್ತೆ ಅನ್ನೋ ಒಂದು ಅನುಭವದಲ್ಲಿ ಹೇಳ್ತಾ ಇದ್ದೀನಿ ಸೊ ಹತ್ತು ಮತ್ತೆ ಐವತ್ತು ಅಥವಾ ಮಲ್ಟಿಪ್ಲಿಕೇಶನ್ ಮಾಡೋದು ನಿಮಗೆ ಐವತ್ತಾಯ್ತು ಈಗ ಹತ್ತು ಐವತ್ತು ಎಷ್ಟು ಭಾಗ ಆಗುತ್ತೆ ಐದು ಭಾಗ ಆಗುತ್ತೆ ಅದನ್ನೇ ಇಲ್ಲಿ ಮೇಲ್ಗಡೆ ಐದು ಬರ್ತಿರೋದು ಐವತ್ತು ಒಂದು ಭಾಗದಲ್ಲಿ ಹೋಗುತ್ತೆ ಐವತ್ತೊಂದು ಐವತ್ತು ಸೊ ಪ್ಲಸ್ ಒನ್ ಸೊ ಟೋಟಲ್ ಎಷ್ಟಾಯಿತು ಈ ಐದು ಪ್ಲಸ್ ಒಂದು ಬೈ ಐವತ್ತೇನಾಯ್ತು ಆರು ಬೈ ಐವತ್ತಾಯ್ತು ಕರೆಕ್ಟ್ ಅಲ್ವಾ ಇದು ಒನ್ ಬೈ ಎ ಪ್ಲಸ್ ಬಿ ಇದು ಎ ಪ್ಲಸ್ ಬಿ ಒಂದು ದಿನದ ವರ್ಕ್ ನಮ್ಗೆ ಇಲ್ಲಿ ಎ ಪ್ಲಸ್ ಬಿ ಇಬ್ಬರು ಸೇರಿ ಎಷ್ಟು ಟೋಟಲ್ ವರ್ಕ್ ಕೇಳಿರೋದಲ್ವ ಆಗ ಎ ಪ್ಲಸ್ ಬಿ ಟು ಬಿಕ್ ಉಲ್ಟಾ ಮಾಡಬೇಕು ಫಿಫ್ಟಿ ಬೈ ಸಿಕ್ಸ್ ಆಗುತ್ತೆ ಅದನ್ನು ನಾವು ಬಾಕ್ಸ್ದಾಗ ಎರಡು ಮೂರ್ಲಿ ಆರು ಎರಡು ಇಪ್ಪತ್ತೈದು ಐವತ್ತು ಇಪ್ಪತ್ತೈದು ಮೂರು ಬೈ ಮೂರು ಆನ್ಸರ್ ಸೊ ಈ ರೀತಿ ಮಾಡ್ತಕ್ಕಂಥದ್ದು ಒಂದು ಆಪ್ಷನ್ ಇರುತ್ತೆ ನಿಮಗೆ ಇನ್ನೊಂದು ಆಪ್ಷನ್ ಏನು ಡೈರೆಕ್ಟ್ ಫಾರ್ಮುಲಾ ಹಾಕೊಂಡ್ಬಿಡೋದು ಈ ರೀತಿ ಯಾಕಂದ್ರೆ ಇದೇ ಫಾರ್ಮುಲಾ ಇದೇ ಮೆಥಡ್ನ ಫಾರ್ಮುಲಾ ಅರೈವ್ ಮಾಡ್ಕೊಂಡಿರೋದು ಅವಾಗ ಏನಾಗುತ್ತೆ ಇಲ್ಲಿ ಎ ಇಂಟು ಬಿ ಅಂದ್ರೇನು ಎ ಹತ್ತು ಇಂಟು ಬಿ ಎತ್ತು ಐದೇ ಬರ್ದಿ ನೋಡಿ ಐವತ್ತು ಹತ್ತು ಇಂಟು ಐದು ಐವತ್ತು ಎ ಪ್ಲಸ್ ಬಿ ಏನಾಗುತ್ತೆ ಎ ಪ್ಲಸ್ ಬಿ ಅಂದರೆ ನಿಮಗೆ ಎ ಪ್ಲಸ್ ಬಿ ಏನಾಗುತ್ತೆ ಇಲ್ಲಿ ಎ ಇಂಟು ಬಿ ಐವತ್ತು ಎ ಪ್ಲಸ್ ಬಿ ಏನಾಗುತ್ತೆ ಐವತ್ತು ಪ್ಲಸ್ ಹತ್ತು ಅರವತ್ತಾಗುತ್ತೆ ಸೊ ಇಲ್ಲೇ ಬರ್ಕೊಂಡಿದ್ದೀನಿ ನೋಡಿ ಅರವತ್ತಾಗುತ್ತೆ ಐವತ್ತು ಬೈ ಇಲ್ಲಿ ಸಾರಿ ಐನೂರು ಹತ್ತು ಇಂಟು ಐವತ್ತು ಅಂದ್ರೆ ಐನೂರು ಐನೂರು ಬೈ ಅರವತ್ತಾದಾಗ ಏನಾಗುತ್ತೆ ಒಂದ್ ಸೊನೆ ಒಂದ್ ಸೊನ್ನೆ ಕ್ಯಾನ್ಸಲ್ ಆಗುತ್ತೆ ಪುನಃ ಐವತ್ತು ಬೈ ಆರು ಆಗುತ್ತೆ ಇಲ್ಲಿ ನೋಡಿ ಇಪ್ಪತ್ತೈದು ಬೈ ಮೂರು ಹೆಂಗಾಯ್ತು ಅಂದರೆ ಎರಡು ಮೂರಲಿ ಆರು ಎರಡು ಇಪ್ಪತ್ತೈದುಲಿ ಐವತ್ತು ಕರೆಕ್ಟ್ ಅಲ್ವಾ ಸೊ ಈ ರೀತಿ ಮಾಡ್ತಕ್ಕಂಥದ್ದು ನಿಮಗೆ ಫಾರ್ಮುಲಾ ಹೆಂಗೆ ಬಂತು ಈ ಫಾರ್ಮುಲಾ ಡೈರೆಕ್ಟ್ ಯೂಸ್ ಮಾಡ್ಬೋದು ಅದೇ ಈಗ ಒಂದು ಎಕ್ಸಾಂಪಲ್ ಇನ್ನೊಂದು ಕ್ವಶನ್ ಬರುತ್ತೆ ನೋಡಿ ಎ ಪ್ಲಸ್ ಬಿ ಇಬ್ಬರು ಸೇರಿ ಒಂದಷ್ಟು ಕೆಲಸ ಮಾಡಿರ್ತಾರೆ ಹಾಗಾದ್ರೆ ಬಿ ಒಬ್ಬನೇ ಎಷ್ಟು ಕೆಲಸ ಮಾಡೋಕ್ಕಾಗುತ್ತೆ ಆ ರೀತಿ ಕೊಟ್ಟಾಗೆ ಫಾರ್ಮುಲಾ ಏನಾಗುತ್ತೆ ಅದು ಕೂಡ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಮುಂದಿನ ಸ್ಲೈಡಲ್ಲಿ ಬನ್ನಿ ನೋಡಿ ಎ ಪ್ಲಸ್ ಬಿ ಹತ್ತು ದಿನದಲ್ಲಿ ಕಂಪ್ಲೀಟ್ ಮಾಡ್ತಾರೆ ಬಿ ಅದೇ ವರ್ಕ್ನ ಐವತ್ತು ದಿನದಲ್ಲಿ ಕಂಪ್ಲೀಟ್ ಮಾಡ್ತಾನೆ ಇಲ್ಲಿ ನೋಡಿ ಏನಾಯ್ತು ಎ ಪ್ಲಸ್ ಬಿ ಇಬ್ಬರದ್ದು ಕೊಟ್ಟಿದ್ದಾರೆ ಬಿ ಕೊಟ್ಟಿದ್ದಾರೆ ನಮಗೆ ಇಲ್ಲಿ ಎ ಕಂಡಿಡಬೇಕು ಸೇಮ್ ಅಗೇನ್ ಅದೇ ರೀತಿ ಒಂದು ದಿನ ಗೆ ಕಂಪ್ಲೀಟ್ ಮಾಡಿ ಏನು ಅರ್ಥ ಎ ಏನು ಈಗ ಎ ಪ್ಲಸ್ ಬಿ ಏನಿದೆ ಎ ಪ್ಲಸ್ ಬಿ ಏನಿದೆ ಇವರು ಕೊಟ್ಟಿದ್ದಾನೆ ಬಿ ಕೊಟ್ಟಿದ್ದಾನೆ ಮೈನಸ್ ಬಿ ಮಾಡಿದ್ರೆ ನಮಗೆ ಎ ಸಿಗ್ತಕ್ಕಂಥದ್ದು ಕರೆಕ್ಟ್ ಅಲ್ವಾ ಎ ಸಿಗ್ತಕ್ಕಂಥದ್ದು ಸೊ ಅದ್ರಾಗ ಏನಾಗೈತಿ ಇಲ್ಲಿ ಎ ಪ್ಲಸ್ ಬಿ ಏನಿದೆ ಮೈನಸ್ ಬಿ ಇರೋದು ಇಸ್ ಈಕ್ವಲ್ ಟು ಎ ಅದನ್ನೇ ಒಂದಿನ ವರ್ಕೇ ಈ ರೀತಿ ಬರ್ಕೊಂಡಿರೋದು ಇಲ್ಲಿದೆ ನೋಡಿ ಈ ರೀತಿ ಬರ್ಕೊಂಡು ಒನ್ ಬೈ ಎ ಪ್ಲಸ್ ಬಿ ಮೈನಸ್ ಒನ್ ಬೈ ಬಿ ಬೈ ಒನ್ ಬೈ ಎ ಸೊ ಈ ರೀತಿ ಡೈರೆಕ್ಟಾಗಿ ಸಾಲ್ವ್ ಮಾಡಿದ್ರು ನಿಮಗೆ ಬರ್ತಕ್ಕಂಥದ್ದು ಎಗೇನ್ ಎ ಪ್ಲಸ್ ಬಿ ಐವ ಹತ್ತು ವರ್ಕ್ ಕೊಟ್ಟಿದ್ದಾನೆ ಬಿ ಐವತ್ತು ವರ್ಕ್ ಕೊಟ್ಟಿದ್ದಾನೆ ಬರ್ಕೊಂಡಿದ್ದೀನಿ ಸೊ ಎಲ್ ಸಿ ಎಮ್ ಕಂಡು ಹಿಡಿದಿದ್ದೀನಿ ಪುನಃ ಅದನ್ನೇ ಬಂದಿದೆ ಹಾಗೆ ಎ ವರ್ಕನ್ನ ಕಂಡು ಹಿಡಿದೀನಿ ಅದೇ ಫಾರ್ಮುಲಾ ಪ್ರಕಾರ ಮಾಡಿದ್ರೆ ಈ ಅದೇ ರೀತಿ ಈ ಫಾರ್ಮುಲಾ ನಾವು ಎಲ್ ಸಿ ಎಮ್ ತೊಗೊಂಡು ಸಾಲ್ವ್ ಮಾಡಿದ್ರೆ ಈ ಫಾರ್ಮುಲಾ ಬರುತ್ತೆ ಏನು ಬರುತ್ತೆ ಬಿ ಮೈನಸ್ ಆಫ್ ಎ ಪ್ಲಸ್ ಬಿ ಮೇಲ್ಗಡೆ ಎ ಇಂಟು ಬಿ ಬರುತ್ತೆ ಸೊ ಈ ಫಾರ್ಮುಲಾ ಡೈರೆಕ್ಟಾಗಿ ಹಾಕಿ ಕೂಡ ನೀವು ಸಾಲ್ವ್ ಮಾಡ್ಕೋಬಹುದು ಅಂದರೆ ಈ ಫಾರ್ಮುಲಾ ನೆನ್ಪಿಟ್ಕೋಬೇಕಾಗತ್ತೆ ಸೊ ಅದರಿಂದ ಫಾರ್ಮುಲಾಗ ನೆನ್ಪಿಟ್ಕೊಳ್ಳೋದ ಬದಲು ಈ ಮೆಥಡ್ ಅದು ನಿಮ್ದು ಕನ್ವೆನ್ಷನಲ್ ಮೆಥಡ್ ಇದು ನಿಮ್ಮ ಬುಕ್ಸ್ಗಳಲ್ಲಿ ಇರ್ತಕ್ಕಂಥ ಮೆಥಡು ಸೊ ಇಷ್ಟು ಮೆಥಡ್ ಅಲ್ಲದೆ ಶಾರ್ಟ್ ಟ್ರಿಕ್ ಮೆಥಡ್ ಇದೆ ಯೂನಿಟ್ ವರ್ಕ್ ಮೆಥಡ್ ಅಂತಿದೆ ಕೆಲಸ ಮತ್ತು ಕಾಲ ಟೈಮ್ ಅಂಡ್ ವರ್ಕಲ್ಲಿ ಯೂನಿಟ್ ವರ್ಕ್ ಮೆಥಡ್ ಇಸ್ ದ ಬೆಸ್ಟ್ ಮೆಥಡ್ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಆಫ್ ದ ಎನಿ ಟೈಪ್ ಆಫ್ ಕ್ವಶನ್ಸ್ ನಾವು ಬೆಸ್ಟ್ ಮೆಥಡ್ ಅಂದ್ರೆ ಯೂನಿಟ್ ವರ್ಕ್ ಮೆಥಡ್ ಸಾಲ್ವ್ ಮಾಡ್ಬೋದು ಈಗ ಈ ಒಂದು ಮೆಥಡಲ್ಲಿ ನೋಡಿ ಎ ಇಂಟು ಬಿ ಏನು ಹತ್ತು ಇಂಟು ಐದು ಹತ್ತು ಇಂಟು ಐದು ಆಯಿತು ಇಲ್ಲಿ ಬಿ ಮೈನಸ್ ಆಫ್ ಎ ಪ್ಲಸ್ ಬಿ ಅಂದ್ರೆ ಎ ಪ್ಲಸ್ ಬಿ ಎಷ್ಟು ಹತ್ತು ಯಾಕಂದ್ರೆ ನಿಮ್ಗೆ ಹೆಂಗಪ್ಪ ಬಿ ಮೈನಸ್ ಅಂತ ಕಂಡು ಹಿಡಿಯೋದು ಅಂದ್ರೆ ಯಾವ್ದು ಜಾಸ್ತಿ ಇರುತ್ತೆ ಅದರಿಂದ ಇದನ್ನ ಕಳಿಬೇಕು ಅನ್ನೋದು ತಿಳ್ಕೊಂಬಿಡಿ ಈ ಫಾರ್ಮುಲಾ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಮೇಲ್ಗಡೆ ಎ ಇಂಟು ಬಿ ಕೆಳಗಡೆ ಮಾತ್ರ ಯಾವ್ದು ಜಾಸ್ತಿ ಇರುತ್ತೆ ಅದರಿಂದ ಕಳಿಯೋದು ಹತ್ತರಲ್ಲಿ ಐವ ಐವತ್ತರಲ್ಲಿ ಹತ್ತು ಕಳೆದ ನಲವತ್ತು ಅದನ್ನೇ ಬರ್ಕೊಂಡಿರೋದು ಹಾಗೇನಾಯಿತು ಎಗೇನ್ ಸೇಮು ಹತ್ತು ಇಂಟು ಐವತ್ತು ಐನೂರು ಆಯಿತು ಡಿವೈಡ್ ಬೈ ನಲವತ್ತು ನಲವತ್ತು ಒಂದು ಸೊನ್ನೆ ಒಂದು ಸೊನ್ನೆ ಕ್ಯಾನ್ಸಲ್ ಆಗುತ್ತೆ ಪುನಃ ಎರಡರಿಂದ ಎರಡು ಎರಡ್ಲಿ ಎರಡು ಇಪ್ಪತ್ತೈದ್ಲಿ ಐವತ್ತು ಅದನ್ನು ಇಪ್ಪತ್ತೈದು ಬೈ ಎರಡು ಬರ್ಕೊಂಡಿರೋದು ಸೊ ಈ ಮೆಥಡಾದ ಮಾಡ್ಬೋದು ಈ ಫಾರ್ಮುಲಾ ಮೆಥ ಮೆಥಡಾದ ಮಾಡ್ಬೋದು ಅದೇ ಫಾರ್ ಎಕ್ಸಾಂಪಲ್ ನಿಮಗೆ ನಾಲ್ಕೈದು ಜನ ಕೊಟ್ಟಿರ್ತಾರೆ ಅಂತ ಇಟ್ಕೊಳ್ಳಿ ಫಾರ್ ಎಕ್ಸಾಂಪಲ್ ಎ ಇಲ್ಲಿ ಕ್ಲಿಯರ್ ಮಾಡ್ತೀನಿ ನೋಡಿ ಫಾರ್ ಎಕ್ಸಾಂಪಲ್ ನಿಮಗೆ ಎ ಪ್ಲಸ್ ಬಿ ಅಥವಾ ಹೆಸ್ರು ಕೊಟ್ಟಿರ್ತಾರೆ ಎ ಬಿ ಅಂತಲೇ ಕೊಟ್ಟಿರೋದು ಬಿ ಪ್ಲಸ್ ಸಿ ಸಿ ಪ್ಲಸ್ ಎ ಈ ರೀತಿ ಕೊಟ್ಟು ಯಾವ್ದಾರ ಒಂದು ಕಂಡು ಅಂದಾಗ ಈ ಫಾರ್ಮುಲಾಗಳಾಗಿರ್ಬೋದು ಅಥವಾ ಈ ಒಂದು ಪೋರ್ಷನ್ ಆಗಿರ್ಬೋದು ಈ ಒಂದು ಪೋರ್ಷನ್ ಆಗಿರ್ಬೋದು ಅದು ನಮಗೆ ಡಿಫಿಕಲ್ಟ್ ಆಗುತ್ತೆ ಅಂದರೆ ನಿಮ್ಮ ಕ್ಯಾಲ್ಕುಲೇಷನ್ ಜಾಸ್ತಿ ಆಗುತ್ತೆ ಸೊ ನಿಮಗೆ ಇದೇ ಈಸಿ ಅಂದರೆ ಯು ಕ್ಯಾನ್ ಫಾಲೋ ಇಟ್ ಬಟ್ ಹೆಂಗೆ ಬರುತ್ತೆ ಏನು ಕಾನ್ಸೆಪ್ಟ್ ಅಂತ ನಿಮ್ಗೆ ಎಕ್ಸ್ಪ್ಲೇನ್ ಮಾಡೋಕ್ಕೋಸ್ಕರ ಈ ಕನ್ವೆನ್ಷನ್ ಮೆಥಡ್ ನಾನು ಹೇಳಿದೆ ಯೂನಿಟ್ ವರ್ಕ್ ಮೆಥಡ್ ಅಂತಿದೆ ಯೂನಿಟ್ ವರ್ಕ್ ಮೆಥಡ್ ಅಂದರೆ ಶಾರ್ಟ್ ಟ್ರಿಕ್ ಮೆಥಡ್ ಇವನ್ ಅದನ್ನು ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ ಬನ್ನಿ ಇಲ್ಲಿ ನೋಡಿ ಯೂನಿಟ್ ವರ್ಕ್ ಮೆಥಡಲ್ಲಿ ಏನಾಗುತ್ತೆ ಅಂದರೆ ಬೆಸ್ಟ್ ಮೆಥಡ್ ಇದು ಏನಿಲ್ಲ ಸಿಂಪಲ್ಲು ಎ ಹತ್ತು ದಿನದಲ್ಲಿ ಕಂಪ್ಲೀಟ್ ಮಾಡ್ತಾನೆ ಹತ್ತು ದಿನ ಬರ್ಕೊಳ್ಳಿ ಬಿ ಐವತ್ತು ದಿನದಲ್ಲಿ ಕಂಪ್ಲೀಟ್ ಮಾಡ್ತಾನೆ ಬರ್ಕೊಳ್ಳಿ ಇಲ್ಲಿ ಏನಾಗುತ್ತೆ ಇದೆರಡು ಎಲ್ ಸಿ ಎಮ್ ನಾವು ಯಾವಾಗಲೂ ಆ ಕನ್ವೆನ್ಷನಲ್ ಮೆಥಲು ಕೂಡ ನಾವು ಎಲ್ ಸಿ ಎಮ್ ತೊಗೊತಿದ್ವಿ ಅಲ್ವಾ ನೆನಪಿದೆ ಅಲ್ವಾ ಅದೇ ರೀತಿ ಹತ್ತು ಐವತ್ತು ಎಲ್ ಸಿ ಎಮ್ ಏನೋ ಇಲ್ಲಿ ಕಾಮನ್ ಫ್ಯಾಕ್ಟ್ರೇನೋ ಐವತ್ತು ಇಲ್ಲಿ ಐವತ್ತು ಟೋಟಲ್ ವರ್ಕ್ ಅಂತ ನಾವು ಕನ್ಸಿಡರ್ ಮಾಡಬೇಕು ಸಂಪೂರ್ಣ ಕೆಲಸ ಅಂತಂದ್ಬಿಟ್ಟು ಐವತ್ತನ್ನ ಕನ್ಸಿಡರ್ ಮಾಡಬೇಕಾಗುತ್ತೆ ಇಲ್ಲಿ ಐವತ್ತನ್ನ ಸಂಪೂರ್ಣ ಕೆಲಸ ಅಂತ ಕನ್ಸಿಡರ್ ಮಾಡಿದ್ಮೇಲೆ ನಮಗೆ ಇಲ್ಲಿ ಸಾಮರ್ಥ್ಯನ ಅಂದರೆ ಎ ಎಷ್ಟು ಸಾಮರ್ಥ್ಯದ ಮೇಲೆ ಕೆಲಸ ಮಾಡ್ತಾ ಇದ್ದಾನೆ ಅಂದ್ರೆ ಅವನ ಎಫಿಷಿಯನ್ಸಿ ಬಿ ಎಷ್ಟು ಸಾಮರ್ಥ್ಯದ ಮೇಲೆ ಡೈಲಿ ಬೇಸಿಸ್ ಮೇಲೆ ಕೆಲಸ ಮಾಡ್ತಾನೆ ಅದು ಕಂಡುಹಿಡಿಯಬೇಕಾಗುತ್ತೆ ಹೆಂಗ್ ಕಂಡುಹಿಡಿಯೋದು ಅಂದರೆ ಅಂದ್ರೆ ಇದು ಈಗ ನೋಡಿ ಹತ್ತರಿಂದ ಐವತ್ತನ್ನು ಬಾಕ್ಸಿದ್ರೆ ಎಷ್ಟೋ ಹತ್ತೈದು ಐವತ್ತಲ್ವಾ ಎಸ್ ಈಕ್ವಲ್ ಟು ಐದು ಅದೇ ರೀತಿ ಬಿ ಐವತ್ತು ಒಂದ್ಲಿ ಐವತ್ತಲ್ವಾ ಬಿ ಇಸ್ ಈಕ್ವಲ್ ಟು ಒನ್ ಇದೇನೇ ಬರುತ್ತಲ್ಲ ಐದು ಮತ್ತೆ ಒಂದು ಇದು ಏನ ಸಾಮರ್ಥ್ಯ ಎಫಿಷಿಯನ್ಸಿ ಎ ಇಸ್ ಈಕ್ವಲ್ ಟು ಅಂದರೆ ಎ ಐದರ ಎಫಿಷಿಯನ್ಸಿಲಿ ಕೆಲಸ ಮಾಡ್ತಾ ಇದ್ದಾನೆ ಅದಕ್ಕೆ ಒಂದ್ಗೆ ಬೇ ಕೆಲಸ ಮುಗಿಸ್ತಾನೆ ಈ ಐವತ್ತು ವರ್ಕ್ನ ಇವನು ಐವತ್ತು ವರ್ಕ್ದ ಐವತ್ತು ದಿನದಲ್ಲಿ ತಗೋತಾ ಇದ್ದಾನೆ ಅಂದರೆ ಬಿ ಒಂದು ಎಫಿಷಿಯನ್ಸಿಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ಅಂದರೆ ಜಾಸ್ತಿ ಎಫಿಷಿಯನ್ಸಿ ಕೆಲಸ ಮಾಡ್ತಿರೋದ್ರಿಂದ ಐವತ್ತು ವರ್ಕ್ನ ಐವತ್ತು ದಿನ ತಗೋತಾ ಇದ್ದಾನೆ ಅಂತ ಹೇಳಿ ಇಲ್ಲಿ ಬಿ ನ ಎಫಿಷಿಯನ್ಸಿ ಏನು ಅಂದರೆ ಇದು ಕಾನ್ಸೆಪ್ಟ್ ಏನು ಅಂದರೆ ಸಿಂಪಲ್ ನಿಮ್ಗೆ ಏನೋ ತಿಳ್ಕೊಳ್ದು ಬೇಡ ಅಂದರೆ ಜಸ್ಟ್ ಯೂನಿಟ್ ವರ್ಕ್ ಮಾತ್ರ ಅಂದರೆ ಇಷ್ಟೇ ಟೋಟಲ್ ವರ್ಕ್ನ ಫಸ್ಟು ಫಸ್ಟ್ ಅಸ್ಯೂಮ್ ಮಾಡ್ಕೋಬೇಕು ಹೆಂಗ್ ಅಸ್ಯೂಮ್ ಮಾಡ್ಕೋತೀರಾ ಇಲ್ಲಿ ಏನು ಕೊಟ್ಟಿರ್ತಾರೆ ಎ ಪ್ಲಸ್ ಬಿ ಕೊಟ್ಲಿ ಬಿ ಕೊಟ್ಲಿ ಅಥವಾ ಬಿ ಪ್ಲಸ್ ಸಿ ಕೊಟ್ಲಿ ನೀವು ಅದರ ಬದು ಟೋಟಲ್ ವರ್ಕ್ ಏನಿದೆ ಎಲ್ ಸಿ ಎ ಮುಖಾಂತರ ಕನ್ಸಿಡರ್ ಮಾಡೋದು ಮತ್ತೆ ಇದರಿಂದ ಇದು ಎಷ್ಟು ಸಲ ಭಾಗ ಆಗ್ತದೆ ನೋಡೋದು ಹತ್ತೈದ ಐವತ್ತು ಸೊ ಎ ಐವತ್ತೊಂದು ಐವತ್ತು ಬಿ ಒಂದು ಸೊ ಇದು ನಮ್ಮನ್ನ ಎಫಿಷಿಯನ್ಸಿ ಸಾಮರ್ಥ್ಯ ಸಿಗುತ್ತೆ ಇವಾಗ ನೀವು ಯಾವುದೇ ರೀತಿ ಕ್ವಶನ್ಸ್ ಕೇಳಿದ್ರೂ ಅವನು ಆನ್ಸರ್ ಮಾಡಬಹುದು ನೀವೇನು ಕೇಳಿರ್ಬೋದು ಈಗ ಎ ಮತ್ತೆ ಬಿ ಇಬ್ಬರು ಸೇರಿ ಈ ಟೋಟಲ್ ವರ್ಕ್ ಕಂಪ್ಲೀಟ್ ಮಾಡಕ್ಕೆ ಎಷ್ಟು ದಿನ ತಗೋತಾರೆ ಟೋಟಲ್ ವರ್ಕ್ ಎಷ್ಟೋ ಐವತ್ತು ಅಂತ ಕನ್ಸಿಡರ್ ಮಾಡಿದ್ವಿ ಇಲ್ಲಿ ಎಫಿಷಿಯನ್ಸಿ ಏನಾಯ್ತು ಸಾಮರ್ಥ್ಯ ಏನಾಯ್ತು ಐದು ಮತ್ತೆ ಒಂದು ಇವ್ರಿಬ್ರದ್ದು ಸೇರಿ ಕೇಳಿರೋದು ಎ ಪ್ಲಸ್ ಬಿ ಎಷ್ಟು ದಿನದಲ್ಲಿ ಕೆಲಸ ಮಾಡ್ತಾರೆ ಟೋಟಲ್ ವರ್ಕ್ನ ಅಂತ ಸೊ ಐದು ಮತ್ತೆ ಒಂದು ಅಂದ್ರಾಗ ಸಿಕ್ಸ್ ಅಂತ ಹಾಕೋತೀನಿ ಸೊ ಇಲ್ಲೇನಾಯಿತು ಐದು ಮತ್ತೆ ಒಂದು ಸಿಕ್ಸ್ ಅಂತ ಹಾಕೊಂಡಾಗ ತಾನೆ ಅವ್ರದ್ದು ಎಫಿಷಿಯನ್ಸಿ ಸಾಮರ್ಥ್ಯ ಈಗ ಹೇಗೆ ಎರಡು ಮೂರ್ಲಿ ಆರು ಎರಡು ಇಪ್ಪತ್ತೈದುಲಿ ಐವತ್ತು ಕ್ಯಾನ್ಸಲ್ ಆಗುತ್ತೆ ಇಪ್ಪತ್ತೈದು ಬೈ ಮೂರು ಸೊ ಇವಾಗ ಆನ್ಸರ್ ನೋಡಿ ಇದು ಸಿಂಪ್ಲೆಸ್ಟ್ ಮೆಥಡು ನಿಮಗೆ ಈಸಿ ಮೆಥಡು ಆಗ್ತಕ್ಕಂಥದ್ದು ಅದೇ ಇಪ್ಪತ್ತೈದು ಮೂರು ನಾವು ಹಿಂದೆ ನೋಡಿ ಇಲ್ಲೂ ಕೂಡ ಇಪ್ಪತ್ತೈದು ಮೂರು ಬ ಬಂದಿತ್ತು ಈ ಕ್ವಶನಲ್ಲಿ ಇಲ್ಲಿ ನಾವೇನು ಮಾಡಿದ್ರಿ ಫಾರ್ಮುಲಾ ಯೂಸ್ ಮಾಡ್ತೀವಿ ಮತ್ತೆ ಈ ಒಂದು ಮೆಥಡಲ್ಲಿ ಯೂಸ್ ಮಾಡ್ತೀವಿ ಇಲ್ಲಿ ಇಪ್ಪತ್ತೈದು ಬುರು ಅದೇ ಕ್ವಶನ್ ತೊಗೊಂಡು ನಾನು ಮಾಡಿರ್ತಕ್ಕಂಥದ್ದು ಅದೇ ಇಲ್ಲಿ ಸ್ವಲ್ಪ ಈ ಒಂದು ಇದೆಯಲ್ಲ ಇದು ಈ ಒಂದು ಈ ಸಂಖ್ಯೆ ಡಿಫಿಕಲ್ಟಿ ಕೊಟ್ಟಾಗ ಏನಾಗುತ್ತೆ ನಿಮಗೆ ಕ್ಯಾಲ್ಕುಲೇಷನ್ ತಪ್ಪಾಗುತ್ತೆ ಡಿಫಿಕಲ್ಟಿ ಆಗುತ್ತೆ ಮತ್ತು ಫಾರ್ಮುಲಾ ನೆನ್ಪಿಟ್ಕೋಬೇಕಾಗುತ್ತೆ ಸೊ ನಿಮ್ಗೆ ಯಾವುದು ಮೆಥಡ್ ಅನ್ಸರ್ಸುತ್ತೆ ಆ ಮೆಥಡನ್ನ ನೀವು ಮಾಡ್ಕೋಬೋದು ನನಗೆ ಕೇಳೋದಾದರೆ ನಾನು ಹೇಳೋದು ನಿಮಗೆ ಯೂನಿಟ್ ವರ್ಕ್ ಮೆಥಡ್ ಏನು ಹೇಳಿದೆ ಇದು ಬೆಸ್ಟ್ ಮೆಥಡ್ ನಾನು ಇನ್ನೋದು ಡಿಫಿಕಲ್ಟೀಸ್ ಕ್ವಶನ್ಸ್ ಬಂದಾಗ ಈ ಮೆಥಡ್ ಯೂಸ್ ಮಾಡಿ ನಿಮಗೆ ಕಂಪ್ಲೀಟ್ ಆಗುತ್ತೆ ಇಲ್ಲಿ ನಾನು ಒಂದು ಎಕ್ಸಾಂಪಲ್ ತೊಗೊಂಡು ಎಲ್ಲ ಮೆಥಡ್ ನಿಮಗೆ ಸಾಲ್ವ್ ಮಾಡೋಕೆ ಟ್ರೈ ಮಾಡಿದ್ದೀನಿ ಅದೇ ರೀತಿ ಈಗ ನಾನು ಕ್ವೆಶನ್ಸ್ ತಗೋತೀನಿ ಒಂದು ಎರಡು ಮೂರು ಕ್ವಶನ್ಸ್ ತಗೋತೀನಿ ಅಲ್ಲಿ ಎರಡು ಮೆಥಡ್ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡೋಣ ಈ ಯಾವುದು ನಿಮಗೆ ಈಸಿ ಅಂತ ನಿಮ್ಗೆ ಗೊತ್ತಾಗುತ್ತೆ ಎಗೇನ್ ಇಲ್ಲಿ ನನಗೆ ಪೆನ್ ಯೂಸ್ ಇಲ್ವಲ್ಲ ಅದಕ್ಕೆ ಮತ್ತೆ ಈ ಒಂದು ಕಾನ್ಸೆಪ್ಟು ಕೂಡ ವೆರಿ ಇಂಪಾರ್ಟೆಂಟ್ ಇನ್ನೊಂದು ಥರ ಕ್ವಶನ್ಸ್ ಬರುತ್ತೆ ಏನು ಕ್ವಶನ್ ಬರುತ್ತೆ ಅಂದರೆ ಈಗ ಒಂದು ಗುಂಪಿನ ಜನ ವರ್ಕರ್ಸ್ ಇದು ಇದು ಪರ್ಸನ್ ಇದು ದಿನಗಳು ಡೇ ಇದು ಹವರ್ಸು ಏನು ಕೊಟ್ಟಿರ್ತಾನೆ ಗೊತ್ತಾ ಒಂದು ಇಪ್ಪತ್ತೈದು ಜನ ಇದು ಪರ್ಸನ್ ಆಯ್ತಾ ವರ್ಕ್ ಒಂದಷ್ಟು ವರ್ಕ್ ಅಂದ್ರೆ ಇದು ಹೆಂಗ್ ಬಂತು ಅಂತ ನಾನು ಇಲ್ಲಿ ಫಾರ್ಮುಲಾ ಎಕ್ಸ್ಪ್ಲೇನ್ ಮಾಡಕ್ ಹೋಗಲ್ಲ ಇದು ಈಸಿ ಇದು ಏನಾಗುತ್ತೆ ಟೈಮ್ ಕನ್ಸ್ಯೂಮ್ ಆಗುತ್ತೆ ಈ ಫಾರ್ಮುಲ ಈಸಿಯಾಗಿ ನೆನ್ಪಿಟ್ಕೋಬಹುದು ಅದಕ್ಕೆ ನಾನು ಡೈರೆಕ್ಟ್ ಫಾರ್ಮುಲಾ ಹೇಳ್ತೀನಿ ಬಟ್ ಕಾನ್ಸೆಪ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ ಏನು ಅಂದ್ರೆ ಇಪ್ಪತ್ತೈದು ಜನ ಒಂದು ಗುಂಪಿನ ಇಪ್ಪತ್ತೈದು ಜನ ಒಂದು ಎರಡು ದಿನದಲ್ಲಿ ದಿನಕ್ಕೆ ಒಂದು ಹತ್ತು ಗಂಟೆಗಳ ಕಾಲ ಐವತ್ತು ಕೆಲಸನ ಮುಗಿಸ್ತಾರೆ ಅಂತ ಕೊಡ್ತಾನೆ ಸೊ ಇದು ವರ್ಕ್ ಒನ್ ಇದು ಇಪ್ಪತ್ತೈದು ಜನ ಪೀಪಲ್ ಡೇಸ್ ಎರಡು ಗಂಟೆ ಅವರ್ಸ್ ಇದು ಮತ್ತೆ ಏನು ಕೇಳ್ಬೋದು ಗೊತ್ತಾ ಅವನು ಏನು ಬೇಕಾದ್ರು ಕೇಳ್ಬೋದು ಅವನು ಇನ್ನೊಂದು ವರ್ಕ್ ವರ್ಕ್ನಾಗ ಕಂಡುಹಿಡಿಯಿರಿ ಅಂತ ಹೇಳ್ಬೋದು ಇನ್ನೊಂದಷ್ಟು ಜನ ಕಂಡು ಅಂತ ಹೇಳ್ಬೋದು ಕೇಳ್ಬೋದು ಏನು ಕೇಳ್ತಾನೆ ಗೊತ್ತಾ ಅದೇ ಅಂದಾಗ ವರ್ಕ್ ಟೂ ಇದೆಯಲ್ಲ ಅದು ಐವತ್ತಾಗುತ್ತೆ ಅದೇ ಕೆಲಸನ ಮೂರು ದಿನದಲ್ಲಿ ಮೂರು ದಿನದಲ್ಲಿ ದಿನಕ್ಕೆ ಎಂಟು ಗಂಟೆಗಳ ಕಾಲ ಎಷ್ಟು ಜನ ಕಂಪ್ಲೀಟ್ ಮಾಡ್ತಾರೆ ಕೆಲಸ ಅಂತ ಕೇಳ್ಬೋದು ಆವಾಗ ಈ ಫಾರ್ಮುಲಕ್ಕೆ ನೀವು ಹಾಕಿದಾಗ ಈ ಪಿ ಇದೆಯಲ್ಲ ಪಿ ಕಂಡಿಡಿಯೋದು ಅದನ್ನೇ ಅವರು ಇನ್ನೊಂದು ತರ ಕೇಳಬಹುದು ಏನು ಕೇಳ್ಬಹುದು ಈ ಕೆಲಸನ ಬೇರೆ ಕೊಟ್ಬಿಡ್ ಮೂವತ್ತು ಅದೇ ಮೂವತ್ತು ಕೆಲಸನ ಏನ್ ಮಾಡಬಹುದು ನಿಮಗೆ ಜನ ಕೊಟ್ಬಿಡ್ಬೋದು ನೋಡಿ ಅದೇ ಮೂವತ್ತು ಜನ ದಿನಕ್ಕೆ ಮೂರು ದಿನಗಳ ಕಾಲ ದಿನಕ್ಕೆ ಎಂಟು ಗಂಟೆ ಕೆಲಸ ಮಾಡಿ ಎಷ್ಟು ವರ್ಕ್ ಕೆಲಸ ಮಾಡ್ತಾರೆ ಅಂತ ಕೇಳಬಹುದು ಆವಾಗ ಈ ವರ್ಕ್ ನ ಸೊ ಇಲ್ಲಿ ಈ ರೀತಿ ಫಾರ್ಮುಲಾ ನೆನ್ಪಿಟ್ಕೋಬೇಕಾಗತ್ತೆ ಸೇಮು ಇದನ್ನ ಕೇಳಿದ್ರೆ ಏನಾಗುತ್ತೆ ಎಗೇನ್ ಇದು ಕ್ರಾಸ್ ಮಲ್ಟಿಪ್ಲಿಕೇಶನ್ ಇಲ್ಲೋಗುತ್ತೆ ಇದು ಇಲ್ಲೋಗುತ್ತೆ ಈ ಪೋರ್ಷನ್ ಕೆಳಗೆ ಬರುತ್ತೆ ಏನಾಗುತ್ತೆ ನೋಡಿ ಈಗ ಡಬ್ಲ್ಯೂ ಟು ಕಂಡಿಟ್ಟು ಬೇಕಂದ್ರೆ ಡಬ್ಲ್ಯೂ ಒನ್ಗೆ ಇಂಟು ಪಿ ಟು ಡಿ ಟು ಎಚ್ ಟು ಆಗುತ್ತೆ ಅಲ್ವಾ ನೆಕ್ಸ್ಟು ಡಿವೈಡೆಡ್ ಬೈ ಇದು ಡಬ್ಲ್ಯೂ ಟೂ ಬೇಕಾಗಿರೋದು ಅಲ್ವಾ ನಮಗೆ ಆವಾಗ ಇದು ಕೆಳಗಡೆ ಬರುತ್ತೆ ಯಾವುದು ಪಿ ಒನ್ ಡಿ ಒನ್ ಎಚ್ ಒನ್ ಸೊ ಈಗ ಅಲ್ಲಿ ಏನೇನು ಕೇಳಿದರೆ ಎಲ್ಲಾನು ನೀವು ಸಬ್ಮಿಟ್ ಮಾಡಿದ್ರೆ ನಮಗೆ ಡಬ್ಲ್ಯೂ ಟು ಸಿಗುತ್ತೆ ಅದೇ ರೀತಿ ಪಿ ಟು ಬೇಕಂದರೆ ಎಗೇನ್ ಪಿ ಟು ಇಲ್ಲೋಗುತ್ತೆ ಡಬ್ಲ್ಯೂ ಒನ್ ಇಲ್ಲಿ ಬರುತ್ತೆ ಇದು ಇಲ್ಲಿಗೆ ಹೋಗುತ್ತೆ ಹೀಗೆ ಕ್ರಾಸ್ ಇದು ಕಾನ್ಸೆಪ್ಟ್ ಸೊ ನಾವು ಇವಾಗ ನೋಡ್ತಾ ಹೋಗೋಣ ಬನ್ನಿ ಸ್ನೇಹಿತರ ಬೇಕು ಅಗೇನ್ ಐ ವಿಲ್ ಎಕ್ಸ್ಪ್ಲೇನ್ ಯು ಏನು ಈ ಡಬ್ಲ್ಯೂ ಒನ್ ಡಬ್ಲ್ಯೂ ಟು ಅಂದ್ರೆ ವರ್ಕ್ ಒನ್ ವರ್ಕ್ ಟು ಪೀಪಲ್ ಒನ್ ಗ್ರೂಪ್ ಆಫ್ ಪೀಪಲ್ ಪೀಪಲ್ ಟು ಡೇ ಹವರ್ಸ್ ಅಂತ ಹೇಳ್ತೀವಿ ದಿನ ಮತ್ತೆ ಗಂಟೆ ಇಲ್ಲಿ ಈ ಒಂದು ಗುಂಪು ಕೆಲಸ ಮಾಡ್ತಕ್ಕಂಥದ್ದು ಈ ಒಂದು ಗುಂಪು ಕೆಲಸ ಮಾಡ್ತ ಮಾಡ್ತಕ್ಕಂಥದ್ದು ಸೊ ಈ ಫಾರ್ಮುಲಾ ನೆನ್ಪಿಟ್ಕೋಬೋದು ಆರಾಮಾಗಿ ಇದನ್ನು ಕೂಡ ನಾವು ಫಾರ್ಮುಲಾ ಹೆಂಗೆ ಬಂತು ಅಂತ ಹೇಳಿ ಎಕ್ಸ್ಪ್ಲೇನ್ ಮಾಡೋಕೋದ್ರೆ ತುಂಬ ಇದಾಗುತ್ತೆ ಬಟ್ ನಾಟ್ ನೆಸಸರಿ ಇದಕ್ಕೆ ಇದು ಜಸ್ಟ್ ಡಬ್ಲ್ಯೂ ಒನ್ ಬೈ ಡಬ್ಲ್ಯೂ ಟು ಇಸ್ ಈಕ್ವಲ್ ಟು ಪಿ ಒನ್ ಬೈ ಪಿ ಟು ಡಿ ಒನ್ ಬೈ ಡಿ ಟು ಎಚ್ ಒನ್ ಬೈ ಎಚ್ ಟು ಇಷ್ಟೇ ಸಿಂಪಲ್ ಇದರಲ್ಲಿ ಏನೇ ಕೊಟ್ಟರೂ ಅವರು ಒಂದು ಗುಂಪು ಆಫ್ ಪೀಪಲ್ ಕಂಪ್ಲೀಟ್ ಕೊಟ್ಬಿಟ್ಟಿರ್ತಾರೆ ಅಥವಾ ಅಕಸ್ಮಾತ್ ನಿಮಗೆ ಹವರ್ ಕೊಟ್ಟಿಲ್ಲ ಅಂತ ಇಟ್ಕೊಳ್ಳಿ ಅವರ್ಸ್ ಬರೀ ಡೇ ಕೊಟ್ಟರು ಅಂದರೆ ಇದನ್ನು ಕ್ಯಾನ್ಸಲ್ ಮಾಡಿ ಅಷ್ಟೇ ಸಿಂಪಲ್ಲು ಇಷ್ಟೇ ಫಾರ್ಮುಲಾ ಅವಾಗ ಫಾರ್ಮುಲಾ ಅವಾಗೇನೋ ಇಷ್ಟೇ ಫಾರ್ಮುಲಾ ಸಿಂಪಲ್ ಅದೇ ಅವ್ನು ಡೇ ಕೊಟ್ಟಿಲ್ಲ ಬರೀ ಹವರ್ ಕೊಡ್ ಡೇ ಕೊಟ್ಟೆ ಕೊಡ್ತಾನೆ ಒಂದು ದಿನ ಅಂತಾರು ಕೊಡ್ತಾನೆ ಕೊಟ್ಟಿಲ್ಲ ಅಂದ್ರೆ ಒಂದು ದಿನ ಅರ್ಥ ಸೊ ಸಿಂಪಲ್ ಹವರ್ ಕೊಟ್ಟಿಲ್ಲ ಅಂದಾಗ ಏನು ಮಾಡಬೇಕು ಅಂದರೆ ಇದೇ ಇಷ್ಟೇ ಫಾರ್ಮುಲಾ ಅವಾಗ ಪಿ ಒನ್ ಪೀಪಲ್ ಒನ್ ಅಂದರೆ ಒಂದಷ್ಟು ಗ್ರೂಪು ಇವು ದಿನ ಮತ್ತು ವರ್ಕ್ ಕೊಟ್ಟಿರ್ತಾನೆ ಇನ್ನೊಂದು ಕಡೆ ವರ್ಕ್ ಕಂಡಿಡೀರಿ ಒಂದಷ್ಟು ಆ ಜನ ಪೀಪಲ್ ಎಷ್ಟು ದಿನ ಎಷ್ಟು ಅಂತ ಕೊಟ್ಟಿರ್ತಾನೆ ಅಥವಾ ವರ್ಕು ಕೊಟ್ಟಿರ್ತಾನೆ ಜನಗಳು ಜನಗಳು ಕೊಟ್ಟಿರ್ತಾನೆ ಎಷ್ಟು ದಿನ ತೊಗೊತಾರೆ ಅಂತ ಕೇಳ್ತಾನೆ ಸೊ ಈ ರೀತಿಯಾದಾಗ ಈ ಫಾರ್ಮುಲಾ ವರ್ಕ್ ಆಗುತ್ತೆ ಸಿಂಪಲ್ ಇಷ್ಟು ನಿಮ್ಗೆ ಗೊತ್ತಾಗಿದೆ ಅಂತ ತೊಗೋತೀನಿ ಎಗೇನ್ ನಾನಿಲ್ಲಿ ನಿಮ್ಗೆ ಕ್ವಶನ್ಸ್ನ ಸಾಲ್ವ್ ಮಾಡ್ತೀನಿ ಬಟ್ ನಾನು ನಿಮ್ಗೆ ಆಗಲೇ ಹೇಳಿದೆ ಇದು ಲೈವ್ ಅಲ್ಲ ಅದರಿಂದ ನನಗೆ ಪೆನ್ ಸಿಗಲ್ಲ ಅದಕ್ಕೆ ನಾನು ಏನು ಮಾಡಿದ್ದೀನಿ ಮೊದಲೇ ಇಲ್ಲಿ ಸಾಲ್ವ್ ಮಾಡಿದ್ದೀನಿ ಉತ್ತರ ಸಾಲ್ವ್ ಮಾಡಿರ್ತಕ್ಕಂಥದ್ದು ಇದು ಪ್ರೀವಿಯಸ್ ಇಯರ್ ಕ್ವಶನ್ಸ್ ಪೇಪರಲ್ಲಿ ತಂದಿರತಕ್ಕಂಥದ್ದು ಎಕ್ಸಾಂಪಲ್ ಕೇಳಿರ್ತಕ್ಕಂಥದ್ದು ಸೊ ಇದನ್ನ ನಾನು ನಿಮಗೆ ಸಿಂಪಲ್ ಆಗಿ ಎರಡು ಮೂರು ವಿಧದಲ್ಲೂ ಸಾಲ್ವ್ ಮಾಡ್ತಾ ಹೋಗೋಣ ಸೊ ದಟ್ ನಿಮಗೆ ಎಲ್ಲ ಒಂದು ಇದು ಕೂಡ ಅರ್ಥ ಆಗುತ್ತೆ ನಿಮಗೆ ಯಾವ್ದು ಇಸ್ ಸ್ಟಾರ್ಟ್ ಆಗುತ್ತೆ ಅದು ಮಾಡಿ ನನಗೆ ಕೇಳಿದ್ರೆ ಯೂನಿಟ್ ಮೆಥಡ್ ವರ್ಕ್ ಇದೆಯಲ್ಲ ಅದು ಬೆಸ್ಟ್ ಮೆಥಡ್ ಇಲ್ಲಿ ನೋಡಿ ರಾಮ ಮತ್ತು ಲಕ್ಷ್ಮಣರು ಒಂದು ನಿರ್ದಿಷ್ಟ ಕೆಲಸವನ್ನು ಹನ್ನೆರಡು ದಿನದಲ್ಲಿ ಮುಗಿಸಬಲ್ಲರು ಅಂದ್ರೆ ರಾಮ ಮತ್ತು ಲಕ್ಷ್ಮಣ ಎ ಮತ್ತು ಬಿ ಎರಡು ಸೇರಿ ಹನ್ನೆರಡು ದಿನ ಕೆಲಸ ಮುಗಿಸ್ತಾರೆ ಅಂತ ಅರ್ಥ ಅದೇ ಕೆಲಸವನ್ನು ರಾಮ ಒಬ್ಬನೇ ಇಪ್ಪತ್ತು ದಿನಗಳಲ್ಲಿ ಮುಗಿಸಬಲ್ಲ ಸೊ ಅಲ್ಲಿಗೆ ಎ ರಾಮ ಅಂತ ತಗೊಂಡ್ರೆ ಎ ಇಪ್ಪತ್ತು ದಿನದಲ್ಲಿ ಮುಗಿಸಬಲ್ಲ ಲಕ್ಷ್ಮಣ ಒಬ್ಬನೇ ಮಾಡೋದಾದರೆ ಆ ಕೆಲಸವನ್ನು ಮುಗಿಸಿದ್ರೆ ಎಷ್ಟು ದಿನಗಳು ಬೇಕಾಗುತ್ತೆ ಸಿಂಪಲ್ ಬಿ ಎಷ್ಟು ಇಲ್ಲಿ ಎ ಪ್ಲಸ್ ಬಿ ರಾಮ ಮತ್ತು ಲಕ್ಷ್ಮಣ ಅಥವಾ ಅಥವಾ ಆರ್ ಪ್ಲಸ್ ಎಲ್ ಅಂತ ತಗೋಬೋದು ನೀವು ಹನ್ನೆರಡು ಕೊಟ್ಟಿದ್ದಾನೆ ಅದೇ ರೀತಿ ನಿಮಗೆ ಎಲ್ ಲಕ್ಷ್ಮಣ ರಾಮ ರಾಮ ಆರ್ ಕೊ ರಾಮ ಆರ್ ಇಸ್ ಕೊಟ್ಟು ಇಪ್ಪತ್ತು ಕೊಟ್ಟಿದ್ದಾನೆ ಇಷ್ಟೇ ಕೊಟ್ಟಿರೋದು ಹನ್ನೆರಡು ಮತ್ತು ಇಪ್ಪತ್ತು ಎಗೇನ್ ಯೂನಿಟ್ ವರ್ಕ್ ಮತ್ತೆಡು ನೀವು ಮಾಡಿ ಟ್ರೈ ಮಾಡಿ ನಾನು ನೆಕ್ಸ್ಟ್ ಕ್ವಶನ್ನ ಯೂನಿಕ್ ಮಿಟ್ ಮಾರ್ಮೆಟ್ ಸಾಲ್ವ್ ಮಾಡಿ ನಿಮಗೆ ಹೇಳ್ಕೊಡ್ತೀನಿ ಒಂದ್ಸಲ ಇದೇನು ಅಂದರೆ ಹನ್ನೆರಡು ಮತ್ತು ಇಪ್ಪತ್ತಕ್ಕೆ ಎಲ್ ಸಿ ಎಮ್ ತೊಗೋಬೇಕು ಇಲ್ಲಿ ನೋಡಿ ಎಲ್ ಸಿ ಎಮ್ ತೊಗೋಬೇಕು ಸೊ ಎಲ್ ಸಿ ಎಮ್ ತೊಗೊಂಡಾಗ ಏನು ಬರುತ್ತೆ ಹನ್ನೆರಡು ಮತ್ತು ಇಪ್ಪತ್ತಕ್ಕೆ ನಾವು ಎಲ್ ಸಿ ಎಮ್ ತೊಗೊಂಡಾಗ ಏನು ಬರುತ್ತೆ ಅರವತ್ತು ನಾಲ್ಕು ಮೂರಲಿ ಹನ್ನೆರಡು ಹನ್ನೆರಡು ಐದ್ಲಿ ಅರವತ್ತು ಅರುವತ್ತು ಎಲ್ ಸಿ ಎಮ್ ಬರುತ್ತೆ ಎಲ್ ಸಿ ಎಮ್ಮು ಟೋಟಲ್ ವರ್ಕು ಅರ್ಥ ಆಯ್ತಲ್ವಾ ಟೋಟಲ್ ವರ್ಕು ಎಲ್ ಸಿ ಎಮ್ ಆಗುತ್ತೆ ಅಂದರೆ ಈ ಏನು ಅರವತ್ತು ವರ್ಕು ನೋಡೋಣ ಈ ಮೆಥಡ್ ನೀವು ಟ್ರೈ ಮಾಡಿ ಈ ಒಂದು ಕ್ವಶನಲ್ಲಿ ಕನ್ವೆನ್ಷನಲ್ ಮೆಥಡ್ ಏನಿದೆ ಅದರಲ್ಲಿ ಮುಖಾಂತರ ನಿಮ್ಗೆ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೆಕ್ಸ್ಟ್ ಮ ಕ್ವೆಶನ್ ನಾನು ಈ ಯೂನಿಟ್ ವರ್ಕ್ ಮೆಥಡಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ದಟ್ ನಿಮಗೆ ಡೌಟ್ ಕ್ಲಿಯರ್ ಆಗುತ್ತೆ ಇದು ನೀವು ಟ್ರೈ ಮಾಡಿ ಇಲ್ಲಿ ನೋಡಿ ಇದನ್ನ ಫಾರ್ಮುಲಾ ಅಂದರೆ ನಾನು ನಿಮಗೆ ಸ್ಟಾರ್ಟಿಂಗಲ್ಲೇ ಹೇಳಿದೆ ಇಲ್ಲಿ ಎ ಪ್ಲಸ್ ಬಿ ಅಂತ ತಿಳ್ಕೊಂಡ್ರೆ ನಾವು ನಮಗೆ ಕೇಳಿರೋದೇನು ಇದು ರಾಮ ಎ ಲಕ್ಷ್ಮಣ ಬಿ ಅಂತ ತಿಳ್ಕೊಂಡ್ರು ರಾಮ ನ ಕೊಟ್ಟಿದ್ದಾನೆ ಇಪ್ಪತ್ತು ಕೆಲಸ ಎ ಪ್ಲಸ್ ಬಿ ಹನ್ನೆರಡು ಹನ್ನೆರಡು ಕೆಲಸ ಅದನ್ನೇ ಇಲ್ಲಿ ಬರ್ಕೊಂಡಿರೋದು ಬಿ ಏನು ಬೇಕು ಅಂದರೆ ನಮಗೆ ಬಿ ಬೇಕಾಗಿರೋದಲ್ಲ ಒನ್ ಬೈ ಬಿ ಇಸ್ ಈಕ್ವಲ್ ಟು ಒನ್ ಬೈ ಎ ಮೈನಸ್ ಒನ್ ಬೈ ಎ ಏನ ಕಡಿಬೇಕಿರಲಿ ಯಾಕಂದ್ರೆ ಬಿ ಕಂಡು ಇಡ್ತಿರೋದು ಸೊ ಅದನ್ನ ಇಲ್ಲಿ ಬರ್ಕೊಂಡಿರೋದು ಹನ್ನೆರಡು ಮತ್ತು ಇಪ್ಪತ್ತರ ಎಲ್ ಸಿ ಎಮ್ ತಗೊಂಡಾಗ ಏನಾಗುತ್ತೆ ಲೀಸ್ಟ್ ಕಾಮನ್ ಫ್ಯಾಕ್ಟರ್ ಅರವತ್ತು ಸಿಗುತ್ತೆ ಸೊ ಇಲ್ಲಿ ಹನ್ನೆರಡು ಐದ್ಲಿ ಅರವತ್ತು ಇಲ್ಲಿ ಬರ್ಕೊಂಡಿದ್ವಿ ನೋಡಿ ಐದು ಮೈನಸ್ ಸಿಂಬಲ್ ಮೈನಸ್ ಹಂಗೆನೇ ಇಪ್ಪತ್ತು ಇಪ್ಪತ್ತು ಮೂರ್ಲಿ ಅರವತ್ತು ಮೈನಸ್ ಮೂರು ಹಾಗೆಂತ ಇದ್ರಲ್ಲಿ ಮೂರು ಕಳ್ರ ಎರಡು ಎರಡು ಬೈ ಸಿಕ್ಸ್ಟಿ ಆಗುತ್ತೆ ಸೊ ಎಗೇನ್ ಎರಡು ಒಂದ್ಲಿ ಎರಡು ಮೂವತ್ಲಿ ಒನ್ ಬೈ ಸಿಕ್ಸ್ಟಿ ಇದನ್ನ ಉಲ್ಟಾ ಮಾಡಬೇಕು ಅಂದರೆ ಯಾಕಂದರೆ ಕಂಪ್ಲೀಟ್ ದಿನದ ಕೇಳಿರೋದು ಟೋಟಲ್ ಮೂವತ್ತು ದಿನ ಕೆಲಸ ಆಗಿದೆ ಸೊ ಅದೇ ಫಾರ್ಮುಲಾ ಮೆಥಡಲ್ಲಿ ನೋಡೋದಾದರೆ ನಾನು ನಿಮ್ಗೆ ಹೇಳಿದೆ ಏನು ಹೇಳಿದೆ ಎಕ್ಸ್ ಇಂಟು ವೈ ಬೈ ಯಾವುದು ಜಾಸ್ತಿ ಇರುತ್ತೆ ಅದ್ರನ್ನ ಕಳೀರಿ ಅಂತ ಹೇಳಿದೆ ಅದರಿಂದ ಇಲ್ಲಿ ಬರ್ಕೊಂಡಿರೋದು ನೋಡಿ ಎಕ್ಸ್ ಇಂಟು ವೈ ಎಷ್ಟು ಇಲ್ಲ ನೋಡಿ ಎಕ್ಸ್ ಇಂಟು ವೈ ಅಂದ್ರೇನು ಈಗ ಇದು ಎಕ್ಸ್ ಅಂತ ಇಟ್ಕೊಳ್ಳಿ ಇದು ವೈ ಅಂತ ಇಟ್ಕೊಳ್ಳಿ ಅಥವಾ ಇದು ವೈ ಅಂತ ಇಟ್ಕೊಳ್ಳಿ ಇದು ಏನು ಬೇಕಾದ್ರೆ ಇಟ್ಕೊಳ್ಳಿ ಆಗ ಅಥವಾ ಎ ಇಂಟು ಬಿ ಅಂತ ಇಟ್ಕೊಳ್ಳಿ ಹನ್ನೆರಡು ಇಂಪ್ ಇಂಟು ಇಪ್ಪತ್ತಾಗುತ್ತೆ ಅಲ್ವಾ ಇದನ್ನ ಬಿಡಿ ಫಾರ್ಮುಲಾ ನಿಮ್ಗೆ ಏನು ಹೇಳಿದೆ ಸಿಂಪಲ್ ಡಿವೈಡೆಡ್ ಬೈ ಯಾವ್ದು ಜಾಸ್ತಿ ಇರುತ್ತೆ ಅದನ್ನು ಕೇಳಿರ್ಬೇಕು ಯಾಕಂದರೆ ಎ ಪ್ಲಸ್ ಬಿ ಕೊಟ್ಟಿರೋದಿಲ್ಲ ಅಲ್ವಾ ಮತ್ತು ಬಿ ಕೊಟ್ಟು ಎ ಕೊಟ್ಟಿದ್ದಾನೆ ಬಿ ಕಡ್ಡಕ್ಕೆ ಇಳಿದಾನೆ ಇಲ್ಲಿ ಜಾಸ್ತಿ ಯಾವುದು ಇಪ್ಪತ್ತು ಜಾಸ್ತಿ ಇಪ್ಪತ್ತು ಮೈನಸ್ ಹನ್ನೆರಡು ಅದನ್ನೇ ಇದು ಬರ್ಕೊಂಡಿದ್ದೀನಿ ನೋಡಿ ಅವಾಗ ಏನಾಗುತ್ತೆ ಹನ್ನೆರಡು ಇಂಟು ಇಪ್ಪತ್ತು ಡಿ ಇಪ್ಪತ್ತರ ಹನ್ನೆರಡು ಕಳೆದ ಎಂಟು ಸೊ ಇದನ್ನು ಭಾಗಿಸ್ಬೇಕು ಹೆಂಗೆ ಭಾಗಿಸ್ತೀರಾ ಎರಡರಿಂದನೂ ಹೋಗುತ್ತೆ ನಾಲ್ಕರಿಂದನೂ ಹೋಗುತ್ತೆ ನಾಲ್ಕರಿಂದ ಮಾಡಿದ್ರೆ ನಾಲ್ಕು ಎರಡು ಎಂಟು ನಾಲ್ಕು ಮೂರಲಿ ಹನ್ನೆರಡು ಅಲ್ವಾ ಎರಡರಿಂದ ಎರಡು ಒಂದು ಎರಡು ಇಲ್ಲಿ ಇಪ್ಪತ್ತು ಡೈರೆಕ್ಟಾಗಿ ಹೋಗುತ್ತೆ ನೋಡಿ ಎರಡು ಹತ್ತಲ್ಲಿ ಇಪ್ಪತ್ತು ಸೊ ಹತ್ತು ಇಂಟು ಮೂರು ಮೂವತ್ತು ದಿನಗಳು ಸೊ ಈ ಮೆಥಡು ಈ ಮೆಥಡು ಎರಡು ಮೆಥಡು ಈಸಿ ಮೆಥಡು ಯಾವ್ದು ಬೇಕಾದ್ರೂ ನೀವು ಅನುಸರಿಸ್ಬೋದು ಅರ್ಥ ಆಯ್ತಲ್ವಾ ಈ ಒಂದು ಯೂನಿಟ್ ಮೆಥಡಲ್ಲಿ ಈ ಕ್ವಶನ್ ನೀವು ಟ್ರೈ ಮಾಡಿ ಸ್ನೇಹಿತರೆ ಸೊ ಗೊತ್ತಾಗಲಿಲ್ಲ ಅಂದರೆ ನೋ ಪ್ರಾಬ್ಲಮ್ ನೆಕ್ಸ್ಟ್ ಕ್ಷಶನ್ನ ನಾನು ಸಾಲ್ವ್ ಮಾಡ್ತೀನಿ ಯೂನಿಟ್ ವರ್ಕ್ ಮಂತ್ರಗಳಲ್ಲಿ ಅಲ್ಲೂ ಸಾಲ್ವ್ ಮಾಡಿ ತೋರಿಸ್ತೀನಿ ಸೊ ನೆಕ್ಸ್ಟ್ ಕ್ವಶನ್ ಏನು ಅಂದರೆ ಅಗೇನ್ ನಾನು ಏನಕ್ಕೆ ತಗೊಂಡಿದ್ದೀನಿ ಅಂದ್ರೆ ಪೆನ್ ಇಲ್ಲ ಲೈವ್ ಕ್ಲಾಸಲ್ಲಿ ಆದರೆ ಪೆನ್ ಬರುತ್ತೆ ಸ್ನೇಹಿತರೆ ಅವಾಗ ನಾನು ಆನ್ಸರ್ ತಗೊಳ್ಳಲ್ಲ ಏನು ಮಾಡ್ತೀನಿ ಅಂದರೆ ಕ್ವಶನ್ಸ್ ಮಾತ್ರ ತಗೋತೀನಿ ನಿಮ್ಮ ಮುಂದೆ ಬಿಡಿಸ್ತಾ ಹೋಗ್ತೀನಿ ಎರಡು ಮೂರು ಮೆಥಡಲ್ಲಿ ಬಿಡಿಸ್ತಾ ಹೋಗ್ತೀನಿ ಸೊ ಈ ಲೈವ್ ಕ್ಲಾಸಸ್ ಅಲ್ಲ ಆದ್ರಿಂದ ನನಗೆ ಇಲ್ಲಿ ಪೆನ್ ಆಪ್ಷನ್ಸ್ ಇರಲ್ಲ ಅದಕ್ಕೆ ಮೊದಲೇ ಇರತಕ್ಕಂಥದ್ದು ಪ್ರೀವಿಯಸ್ ಇಯರ್ ಕ್ವಶನ್ಸ್ ಇದು ನೆನ್ಪಿಟ್ಕೊಳ್ಳಿ ಎಕ್ಸಾಂಪಲ್ ಬರುತ್ತೆ ಇಲ್ಲಿ ನೋಡಿ ಒಂದು ಕೆಲಸವನ್ನು ಎ ಆ್ಯಂಡ್ ಬಿ ಹನ್ನೆರಡು ದಿನಗಳಲ್ಲಿ ಮಾಡುತ್ತಾರೆ ನೋಡಿ ಇದು ಸೇಮ್ ಕ್ವಶನ್ ನಾನು ನಿಮಗೆ ಸ್ಟಾರ್ಟಿಂಗ್ ಹೇಳ್ತೀನಿ ಈ ರೀತಿ ಬಂದಾಗ ಈ ಮೆಥಡ್ ಇದೆಯಲ್ಲ ತುಂಬ ಡಿಫಿಕಲ್ಟ್ ಆಗುತ್ತೆ ನಿಮಗೆ ಒಂಚೂರು ಕ್ಯಾಲ್ಕುಲೇಷನ್ ತಪ್ಪಾದರೆ ಕಷ್ಟ ಆಗುತ್ತೆ ಅದಕ್ಕೆ ನಾನು ಯೂನಿಟ್ ಮರ್ಕ್ ಮೆಥಡ್ ಅಂತ ಹೇಳಿದ್ದು ನೋಡೋಣ ಬನ್ನಿ ಎ ಮತ್ತು ಬಿ ಹನ್ನೆರಡು ದಿನದಲ್ಲಿ ಮುಗಿಸ್ತಾರೆ ಬಿ ಮತ್ತು ಸಿ ಅದೇ ಕೆಲಸ ಐವತ್ತು ದಿನದಲ್ಲಿ ಮಾಡ್ತಾರೆ ಎ ಮತ್ತು ಸಿ ಇಪ್ಪತ್ತು ದಿನದಲ್ಲಿ ಮುಗಿಸ್ತಾರೆ ಇಲ್ಲಿ ಎ ಬಿ ಸಿ ಎ ಸಿ ಕೊಟ್ಟಿದ್ದಾನೆ ಎಲ್ಲರೂ ಸೇರಿ ಅದೇ ಕೆಲಸ ಎಷ್ಟು ದಿನದಲ್ಲಿ ಮಾಡಬಲ್ಲರು ಅಂದರೆ ಅವ್ನು ಕೇಳಿರ್ದನ್ ಎಲ್ಲರೂ ಸೇರಿ ಅಂತಂದ್ರೇನು ಎ ಪ್ಲಸ್ ಬಿ ಪ್ಲಸ್ ಸಿ ಮೂರು ಜನ ಸೇರಿ ನಮಗೆ ಬೇಕಾಗಿರೋದೇನು ಎ ಪ್ಲಸ್ ಬಿ ಪ್ಲಸ್ ಸಿ ಬೇಕಾಗಿರೋದು ಇದು ಆನ್ಸರ್ ಕಂಡಿಟ್ಟಿರ್ಬೇಕು ನಾವು ಎಗೇನ್ ಕನ್ವೆನ್ಷನಲ್ ಮೆಥಡ್ ಅಂದ್ರೆ ಎ ಪ್ಲಸ್ ಬಿ ಪ್ಲಸ್ ಸಿ ಇಸ್ ಈಕ್ವಲ್ ಟು ಎ ಪ್ಲಸ್ ಸಿ ಪ್ಲಸ್ ಬ್ರಾಕೆಟು ಪ್ಲಸ್ ಬಿ ಪ್ಲಸ್ ಸಿ ಪ್ಲಸ್ ಎ ಪ್ಲಸ್ ಬಿ ಅಂತ ಬರ್ಕೋತೀರಾ ನಾವು ಒಂದು ದಿನಕ್ಕೆ ಕನ್ವರ್ಟ್ ಮಾಡಬೇಕು ಅವಾಗ ಏನಾಗುತ್ತೆ ಒನ್ ಬೈ ಇದನ್ನ ಕ್ಲಿಯರ್ ಮಾಡ್ತೀನಿ ಅಂತ ಹೇಳಿರಿ ಅವಾಗ ಏನಾಗುತ್ತೆ ಒನ್ ಬೈ ಎ ಪ್ಲಸ್ ಬಿ ಒನ್ ಬೈ ಬಿ ಪ್ಲಸ್ ಸಿ ಒನ್ ಬೈ ಎ ಪ್ಲಸ್ ಸಿ ಆಗುತ್ತೆ ಆದರೆ ಇಲ್ಲಿ ಏನಾಗುತ್ತೆ ಅಂತಂದರೆ ಇದಿಷ್ಟು ಕೂಡಿದ್ರೆ ಏನಾಗುತ್ತೆ ನಮಗೆ ಇಸಿಕ್ವಲ್ ಟು ಎ ಪ್ಲಸ್ ಬಿ ಪ್ಲಸ್ ಸಿ ಬರಲ್ಲ ಯಾಕೆ ಬರಲ್ಲ ಇಲ್ಲಿ ನೋಡಿ ಎರಡು ಎ ಇದೆ ಎರಡು ಬಿ ಇದೆ ಎರಡು ಸಿ ಇದೆ ಟು ಎ ಪ್ಲಸ್ ಬಿ ಪ್ಲಸ್ ಸಿ ಬರುತ್ತೆ ಅರ್ಥ ಆಯ್ತಲ್ವಾ ನಾನು ನಿಮ್ಗೆ ಏನು ಹೇಳಿದ್ರೆ ಎ ಪ್ಲಸ್ ಬಿ ಪ್ಲಸ್ ಬಿ ಪ್ಲಸ್ ಸಿ ಇಸಿಕ್ವಲ್ ಟು ಎ ಪ್ಲಸ್ ಸಿ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಪ್ಲಸ್ ಸಿ ಬರಲ್ಲ ಯಾಕಂದ್ರೆ ಇದನ್ನ ಕೂಡಿ ಇಸ್ ಈಕ್ವಲ್ ಟು ಅಂದಾಗ ಈಕ್ವಲ್ ಆಗಿರಬೇಕು ಆ ಕಡೆ ಈಕ್ವೇಶನ್ ಎರಡುಗಡೆ ಎಡಗಡೆ ಸೈಡು ಬಲಗಡೆ ಸೈಡ್ ಈಕ್ವಲ್ ಆಗಿರ್ಬೇಕು ಇಲ್ಲಿ ಎಷ್ಟಿದೆ ಎರಡು ಬಿ ಇದೆ ಎರಡು ಸಿ ಇದೆ ಎರಡು ಆಗಿದೆ ಅವಾಗ ಏನಾಗುತ್ತೆ ಟೂ ಇಂಟು ಎ ಪ್ಲಸ್ ಬಿ ಪ್ಲಸ್ ಸಿ ಬರುತ್ತೆ ಅದನ್ನ ನಾವು ಒಂದಿನ ಕನ್ವರ್ಟ್ ಮಾಡ್ದಾಗ ಏನಾಗುತ್ತೆ ಟೂ ಮಾತ್ರ ಮಾಡಂಗಿಲ್ಲ ಯಾಕಂದ್ರೆ ಇದು ಎರಡು ಹಂಗೆ ಇರುತ್ತೆ ಎ ಪ್ಲಸ್ ಬಿ ಪ್ಲಸ್ ಸಿ ಮಾತ್ರ ಮಾಡಬೇಕು ಅದು ಮಾತ್ರ ಒನ್ ಬೈ ಎ ಪ್ಲಸ್ ಬಿ ಪ್ಲಸ್ ಸಿ ಆಗುತ್ತೆ ಅದನ್ನೇ ಇಲ್ಲಿ ಬರ್ತಿರೋದು ಅರ್ಥ ಆಯ್ತಲ್ವಾ ಟು ಇಂಟು ಒನ್ ಬೈ ಎ ಪ್ಲಸ್ ಬಿ ಪ್ಲಸ್ ಸಿ ಆಗುತ್ತೆ ಒಂದು ದಿನಕ್ಕೆ ಕನ್ವರ್ಟ್ ಮಾಡಿದ್ರೆ ಅದಕ್ಕೆ ನಾನು ಫಾರ್ಮುಲಾ ಮೆಥಡು ಈ ಮೆಥಡು ಬುಕ್ಕಲ್ಲಿ ಇರತಕ್ಕಂಥ ಮೆಥಡನ್ನ ಫಾಲೋ ಮಾಡಬೇಡಿ ಅಂತ ಹೇಳೋದು ಯಾಕೆಂದರೆ ಕನ್ಫ್ಯೂಸ್ ಆಗ್ತೀರಾ ಅದೇ ಇನ್ನೂ ಜಾಸ್ತಿ ಕೊಟ್ಟರೆ ಇಲ್ಲಿ ನಿಮಗೆ ಎ ಪ್ಲಸ್ ಬಿ ಪ್ಲಸ್ ಸಿ ಬಿ ಪ್ಲಸ್ ಸಿ ಪ್ಲಸ್ ಡಿ ಎ ಪ್ಲಸ್ ಸಿ ಸಿ ಎ ಪ್ಲಸ್ ಡಿ ಪ್ಲಸ್ ಬಿ ಈ ರೀತಿ ಕೊಟ್ಟಾಗ ಏನಾಗುತ್ತೆ ಇನ್ನೂ ಜಾಸ್ತಿ ಆಗುತ್ತೆ ಸೊ ಅದರಿಂದ ಇದನ್ನು ಕಷ್ಟ ಅಂತ ಹೇಳೋದು ಎನಿವೇಸ್ ನೀವು ಇದನ್ನು ಫಾಲೋ ಮಾಡಿದರೆ ಯು ಕ್ಯಾನ್ ಚೇಂಜ್ ಇಟ್ ನಾವು ಅಥವಾ ನಾವು ಇಲ್ಲ ನನಗೆ ಇದೆ ಇಷ್ಟ ಅಂದರೆ ಯು ಕ್ಯಾನ್ ಫಾಲೋ ಇಟ್ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾಯಿದ್ದೀನಿ ಈ ಫಾರ್ಮುಲಾ ಹೆಂಗೆ ಬಂತು ಅಂತ ಹೇಳಿ ಎಷ್ಟೊಂದು ಜನಕ್ಕೆ ಕನ್ಫ್ಯೂಸ್ ಆಗುತ್ತೆ ಈಗ ಹಂಗೆ ಮಗ್ಗು ಹೊಡಿಯಕ್ಕೆ ಹೋಗ್ತಾರೆ ಹೊಡಿಬಾರ್ದು ದಿಸ್ ಇಸ್ ದ ಕಾನ್ಸೆಪ್ಟ್ ಅದಕ್ಕೆ ನಿಮಗೆ ಬೇಸಿಕ್ ಕಾನ್ಸೆಪ್ಟು ಫೌಂಡೇಶನ್ ಗಟ್ಟಿ ಮಾಡಿದ್ರೆ ನೀವು ಯಾವುದೇ ಕ್ವಶನ್ ಕೊಟ್ಟರು ಸಾಲ್ವ್ ಮಾಡ್ತೀರಾ ಸೊ ನೆಕ್ಸ್ಟ್ ಬನ್ನಿ ಸೊ ಅದನ್ನು ಹಾಕಿದಾಗ ಎಗೇನ್ ಫಾರ್ಮುಲಾಗೆ ಇದನ್ನು ಸಬ್ಮಿಟ್ ಮಾಡಿ ಎ ಪ್ಲಸ್ ಬಿ ಹನ್ನೆರಡು ಒನ್ ಬೈ ಟ್ವೆಲ್ ಪ್ಲಸ್ ಒನ್ ಬೈ ಫಿಫ್ಟೀನ್ ಒನ್ ಬೈ ಟ್ವೆಂಟಿ ಎ ಪ್ಲಸ್ ಸಿ ಟ್ವೆಂಟಿ ಅದನ್ನ ಎಗೇನ್ ಇದನ್ನ ಎನ್ ಸಿ ಎಮ್ ತಗೊಳ್ಳಿ ಇಲ್ಲಿದೆ ನೋಡಿ ನೋಡ್ಕೊಳ್ಳಿ ಒಂದು ಸಲ ಅರವತ್ತು ಎಲ್ ಸಿ ಎಮ್ ಬರುತ್ತೆ ಅರವತ್ತಾಗ ಹನ್ನೆರಡು ಐದಲಿ ಅರವತ್ತು ಐದು ಅದ್ ಇಲ್ಲಿ ಏನಾಗಿದೆ ಹದಿನೈದು ತಾನೇ ಇದು ಒಂದು ಸೆಕೆಂಡು ಹಾಂ ಹದಿನೈದು ಇದೆ ಹದಿನೈದು ಅರವತ್ತು ಎಷ್ಟಾಗುತ್ತೆ ಹದಿನೈದು ನಾಲ್ಕು ಅರವತ್ತು ಮೂರಲ್ಲಿ ಅರವತ್ತು ಇಲ್ಲಿ ಬರೆದಿರೋದು ಇದನ್ನು ಟೋಟಲ್ ಮಾಡಿದಾಗ ಹನ್ನೆರಡು ಬೈ ಅರವತ್ತಾಗುತ್ತೆ ಎಗೇನ್ ಹನ್ನೆರಡು ಐದಲಿ ಅರವತ್ತು ಹನ್ನೆರಡು ಮಗ್ಗಿನ ಡೈರೆಕ್ಟ್ ಕ್ಯಾನ್ಸಲ್ ಆಗುತ್ತೆ ಹನ್ನೆರಡು ಒಂದಲಿ ಅನ್ ಒಂದು ಹನ್ನೆರಡು ಐದಲಿ ಅರವತ್ತು ಒನ್ ಬೈ ಫೈವ್ ಇದನ್ನ ಉಲ್ಟಾ ಮಾಡಿದಾಗ ಕಂಪ್ಲೀಟ್ ವರ್ಕ್ ಸಿಗುತ್ತೆ ಎ ಪ್ಲಸ್ ಬಿ ಪ್ಲಸ್ ಸಿ ಸೇರಿ ಐದು ದಿನದಲ್ಲಿ ಮುಗಿಸ್ತಾರೆ ಸೊ ಈ ಮೆಥಡಲ್ಲಿ ಮಾಡ್ತಕ್ಕಂಥದ್ದು ಇದು ವೆರಿ ಈಸಿ ಮೆಥಡು ಸೊ ಹಾಂ ಸಾರಿ ಇಲ್ಲಿ ಏನಾಗುತ್ತೆ ಗೊತ್ತಾ ಇದು ಟೂ ಇಂಟು ಇರೋದು ನೋಡಿ ಟೂ ಇಂಟು ಟೂ ಇಂಟು ಒನ್ ಬೈ ಬಿ ಪ್ಲಸ್ ಸಿ ಇರೋದು ಸೊ ಯಾಕೇನು ಇದನ್ನ ಉಲ್ಟಾ ಮಾಡಿದಾಗ ಏನಾಗುತ್ತೆ ಎ ಪ್ಲಸ್ ಬಿ ಪ್ಲಸ್ ಸಿ ಇರುತ್ತೆ ಟೂ ಇಂಟು ಎ ಪ್ಲಸ್ ಬಿ ಪ್ಲಸ್ ಸಿ ಇಸ್ ಉಕ್ವಲ್ ಟು ಐದಾಗುತ್ತೆ ಕರೆಕ್ಟ್ ಅಲ್ವಾ ನಮಗೇನು ಬೇಕು ಈಕ್ವೇಷನ್ ಈಕ್ವಲ್ ಮಾಡಬೇಕು ಈ ಕಡೆ ಈಕ್ವಲ್ ಮಾಡಬೇಕಂದ್ರೆ ಏನಾಗುತ್ತೆ ಇದಕ್ಕೆ ಈ ಕಡೆ ಎರಡನ್ನ ಮಲ್ಟಿಪ್ಲೈ ಮಾಡಬೇಕಾಗತ್ತೆ ಸಿಂಪಲ್ ಅವಾಗ ಏನಾಗುತ್ತೆ ಎರಡೊಂದು ಮಲ್ಟಿಪ್ಲೈ ಮಾಡಿದಾಗ ಏನಾಗುತ್ತೆ ಮಲ್ಟಿಪ್ಲೈ ಬೈ ಡಿವೈಡ್ ಬೈ ಟೂ ಮಾಡಬೇಕಾಗತ್ತೆ ಎರಡು ಸೈಡನ್ನು ಏನಾಗುತ್ತೆ ಐದು ಇಂಟು ಎರಡು ಆಗುತ್ತೆ ಆಗ ಎ ಪ್ಲಸ್ ಬಿ ಹತ್ತಿನ ಬರುತ್ತೆ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ ಸೊ ಈ ಮೆಥಡ್ ನಾನು ಕೇಳೋದಾದರೆ ಫಾಲ್ಸ್ ಇದು ಫಾಲ್ಸ್ ಅಂದರೆ ಕಷ್ಟದ ಮೆಥಡ್ ನಿಮಗೆ ಎಷ್ಟು ಕ್ಯಾಲ್ಕುಲೇಷನ್ ಇದೆ ಎಷ್ಟು ಎಲ್ ಸಿ ಎಮ್ ತಗೊಂಡು ಎಷ್ಟು ಮಾಡಬೇಕು ಈಕ್ವೇಷನ್ನ ಉಲ್ಟಾ ಮಾಡಬೇಕು ಅದಕ್ಕೆ ನಾನು ನಿಮ್ಗೆ ಹೇಳೋದು ಈ ಮೆಥಡ್ ಇದೆಯಲ್ಲ ಸಿಂಪಲ್ ಯೂನಿಟ್ ವರ್ಕ್ ಮೆಥಡ್ ಯೂನಿಟ್ ವರ್ಕ್ ಮೆಥಡ್ ಸೊ ಇದು ನಾನು ಎಕ್ಸ್ಪ್ಲೋರ್ ಮಾಡ್ತೀನಿ ನೋಡಿ ಎ ಪ್ಲಸ್ ಬಿ ಹನ್ನೆರಡು ಬಿ ಪ್ಲಸ್ ಬಿ ಐದು ದಿನ ಹದಿನೈದು ದಿನದಲ್ಲಿ ಮುಗಿಸ್ತಾರೆ ಎ ಪ್ಲಸ್ ಸಿ ಇಪ್ಪತ್ತು ದಿನದಲ್ಲಿ ಮುಗಿಸ್ತಾರೆ ಎಗೇನ್ ಇದೆಷ್ಟಕ್ಕೂ ಎಲ್ ತಗೋಬೇಕು ತೊಗೋಬೇಕು ಅಲ್ಲದೂ ತೊಗೋಬೇಕು ಇಲ್ಲೂ ತೊಗೋಬೇಕು ತೊಗೊಂಬಿಡಿ ಎಮ್ ತೊಗೊಳೋದು ನಿಮ್ಗೆ ಗೊತ್ತಿದೆ ಕಮ್ಮಿ ಒಂದು ಮಗ್ಗಿಯಿಂದ ಯಾವುದಾದ್ರೂ ಕಟ್ ಆಗುತ್ತೆ ಎಲ್ಲ ಕಟ್ ಮಾಡಿ ಕೊನೆಗೆ ಎಷ್ಟು ಉಳಿತ ಶೇಷದಲ್ಲಿ ಇನ್ನು ಮಿಕ್ಕಿದ್ದ ಆ ಸೈಡಲ್ಲಿ ಇರೋದನ್ನ ನೀವು ಮಲ್ಟಿಪ್ಲಿಕೇಶನ್ ಮಾಡೋದು ಅರವತ್ತು ಟೋಟಲ್ ಅರವತ್ತು ಬರುತ್ತೆ ಎಲ್ಸಿಯಮು ಟೋಟಲ್ ಅರವತ್ತು ವರ್ಕ್ ಅಂತ ಕನ್ಸಿಡರ್ ಮಾಡ್ತೀನಿ ಈಗೇನು ಮಾಡ್ತೀನಿ ನಾನು ಎ ಪ್ಲಸ್ ಬಿ ಹನ್ನೆರಡು ಇದೆ ಅದನ್ನ ಭಾಗಿಸ್ಬೇಕಲ್ವಾ ಯಾಕಂದ್ರೆ ಅದರ ಒಂದು ಸಾಮರ್ಥ್ಯ ಎಫಿಷಿಯನ್ಸಿ ಕಂಡುಹಿಡಬೇಕಲ್ವಾ ಎ ಪ್ಲಸ್ ಬಿ ಹನ್ನೆರಡರ ಹನ್ನೆರಡು ಐದು ಮಗಿಲು ಹೋಗುತ್ತೆ ಅದನ್ನು ಬರ್ಕೊಂಡಿದ್ದೀನಿ ಇಲ್ಲಿ ಬಿ ಪ್ಲಸ್ ಹದಿನೈದು ಇದೆ ಹದಿನೈದು ನಾಲ್ಕು ಮಗಿಲು ಹೋಗುತ್ತೆ ಹದಿನೈದು ನಾಲ್ಕಲೇ ಅರವತ್ತು ಇಪ್ಪತ್ತು ಇದೆ ಇಪ್ಪತ್ತು ಮೂರಲೇ ಅರವತ್ತು ಬರ್ಕೊಂಡಿದ್ದೀನಿ ಈಗೇನು ಮಾಡ್ತೀನಿ ಇದಿಷ್ಟು ಟೋಟಲ್ ಮಾಡ್ತೀನಿ ನನಗೆ ಎ ಪ್ಲಸ್ ಬಿ ಪ್ಲಸ್ ಸಿ ಕೇಳಿರೋದು ಅವರು ಟೋಟಲ್ ಇಷ್ಟು ಜನ ಸೇರಿ ಎಷ್ಟು ದಿನ ತಗೋತಾರೆ ಕಂಪ್ಲೀಟ್ ವರ್ಕ್ ಮಾಡೋಕ್ಕೆ ಅಂತ ನಮ್ಗೆ ಟೋಟಲ್ ವರ್ಕ್ ಅರವತ್ತು ಅಂತ ಗೊತ್ತಾಗಿದೆ ಇದೆಲ್ಲ ಟೋಟಲ್ ಏನಾಗುತ್ತೆ ಎಗೇನ್ ನೋಡಿ ಏನು ಬರುತ್ತೆ ಟೂ ಟೈಮ್ಸ್ ಆಫ್ ಎ ಪ್ಲಸ್ ಬಿ ಪ್ಲಸ್ ಯಾಕೆಂದರೆ ಎರಡು ಎರಡು ಟೈಮ್ ಇದೆ ಈಸ್ ಈಕ್ವಲ್ ಟು ಬಿ ಪ್ಲಸ್ ಸಿ ಇಸ್ ಈಕ್ವಲ್ ಟು ಏನಾಗುತ್ತೆ ಐದು ನಾಲ್ಕು ಒಂಬತ್ತು ಮೂರು ಹನ್ನೆರಡು ಯೂನಿಟ್ ವರ್ಕ್ ಬರುತ್ತೆ ಇಲ್ಲಿ ನಮಗೇನು ಕೇಳಿರೋದು ಎ ಪ್ಲಸ್ ಬಿ ಪ್ಲಸ್ ಸಿ ಮಾತ್ರ ಬೇಕು ಈ ಎರಡನ್ನೇನು ಮಾಡ್ಬೇಕು ನಾನು ಈ ಕಡೆ ಡಿವೈಡ್ ಮಾಡ್ಕೊಬೇಕು ಯಾಕಂದ್ರೆ ನಂಗೆ ಎ ಪ್ಲಸ್ ಬಿ ಪ್ಲಸ್ ಎ ಆಟೋಮೆಟಿಕ್ ಅಲ್ವಾ ಕ್ರಾಸ್ ಮಲ್ಟಿಪ್ಲಿಕೇಶನ್ ಇದು ಎರಡು ಈ ಕೆಳಗಡೆ ಬಂದೇ ಬರುತ್ತೆ ಹನ್ನೆರಡು ಬೈ ಟು ಅದನ್ನು ಇಲ್ಲಿ ಬರ್ಕೊಂಡಿದ್ದೀನಿ ಎ ಪ್ಲಸ್ ಬಿ ಪ್ಲಸ್ ಸಿ ಇಸ್ ಈಕ್ವಲ್ ಟು ಟ್ವೆಲ್ ಬೈ ಟು ಆಯಿತು ಆಗ ಎರಡರಿಂದ ಎರಡು ಆರು ಸೊ ಅಲ್ಲಿಗೆ ಅರ್ಥ ಏನು ಎರಡು ಟೈಮ್ ಎ ಪ್ಲಸ್ ಬಿ ಪ್ಲಸ್ಸಿ ಹನ್ನೆರಡು ಯೂನಿಟ್ ಕೆಲಸ ಮಾಡ್ತಾರೆ ಅಂತಂದರೆ ಒಂದಿನದಲ್ಲಿ ಒಂದು ಟೈಮ್ ಎ ಪ್ಲಸ್ ಬಿ ಪ್ಲಸ್ ಸೇನೋ ಒಬ್ಬ ಒಬ್ಬ ಎ ಪ್ಲಸ್ ಬಿ ಪ್ಲಸ್ ಸಿ ಸೇರಿ ಎಷ್ಟು ಮಾಡ್ತಾನೆ ಆರು ಯೂನಿಟ್ ಕೆಲಸ ಮಾಡ್ತಾನೆ ಸಿಂಪಲ್ ಅಲ್ವಾ ಆರು ಯೂನಿಟ್ ಕೆಲಸ ಮಾಡ್ತಾನೆ ಡಿಲೀಟ್ ಮಾಡ್ತೀನಿ ನೋಡಿ ಹಾಂ ಆರು ಯೂನಿಟ್ ಕೆಲಸ ಮಾಡ್ತಾನೆ ಸೊ ಹನ್ನೆರಡು ಬೈ ಎರಡು ಅಂದಾಗ ಇಲ್ಲಿ ಆರು ಯೂನಿಟ್ ಬಂದಿದೆ ನಮ್ಗೇನು ಕೇಳಿರೋದು ಇದು ಎ ಪ್ಲಸ್ ಬಿ ಪ್ಲಸ್ ಸಿ ಸೇರ್ ಮಾಡ್ತದೆ ಇದು ಟೂ ಟೈಮ್ಸ್ ಆಫ್ ಎ ಪ್ಲಸ್ ಬಿ ಸೇರಿ ಹನ್ನೆರಡು ಯೂನಿಟ್ ಮಾಡ್ತಿರೋದು ಒನ್ ಟೈಮ್ ಆಫ್ ಎ ಪ್ಲಸ್ ಬಿ ಸೇರಿ ಇದ್ರ ಅರ್ಧ ಆರು ಯೂನಿಟ್ ಕೆಲಸ ಮಾಡ್ತಾರೆ ನಮ್ಗೆ ಕೇಳಿರೋದೇನು ಎ ಪ್ಲಸ್ ಬಿ ಪ್ಲಸ್ ಸಿ ಸೇರಿ ಟೋಟಲ್ ಕೆಲಸ ಮುಗ್ಸಕ್ಕೆ ಎಷ್ಟು ದಿನ ತಗೋತಾರೆ ಅಂತ ಹೇಳಿ ಟೋಟಲ್ ವರ್ಕ್ ಏನು ಅರವತ್ತು ಡಿವೈಡ್ ಬೈ ಎ ಪ್ಲಸ್ ಬಿ ಪ್ಲಸ್ ಸಿ ಅವರ ಒಂದು ಎಫಿಷಿಯನ್ಸಿ ಸಾಮರ್ಥ್ಯ ಆರು ಸಿಕ್ಸ್ಟಿ ಬೈ ಸಿಕ್ಸ್ ಮಾಡಿದಾಗ ಏನಾಗುತ್ತೆ ಆರು ಹತ್ ಅರವತ್ತು ಡೈರೆಕ್ಟ್ ಆಗುತ್ತೆ ಟೆನ್ ಡೇಸ್ ನೋಡಿ ದಿಸ್ ಇಸ್ ದ ಈಸಿಯೆಸ್ಟ್ ಯೂನಿಟ್ ವರ್ಕ್ ಮೆಥಡ್ ಯೂನಿಟ್ ವರ್ಕ್ ಮೆಥಡ್ ಅಂತ ಕರಿತೀವಿ ಅರ್ಥ ಆಯ್ತಲ್ವಾ ನೋಡಿ ಇಲ್ಲೂ ಕೂಡ ಹತ್ತು ದಿನನೇ ಆನ್ಸರು ಆದರೆ ಇದು ಎಷ್ಟು ಡಿಫಿಕಲ್ಟೀಸ್ ಆಯ್ತು ನಿಮಗೆ ಹೆಂಗೆ ಹೆಂಗೆ ಅರ್ಥ ಆಗ್ತಾ ಇರಲ್ಲ ನಿಮಗೆ ಈ ನನಗೆ ಗೊತ್ತು ನಿಮ್ಗೆ ಈ ಪೋರ್ಷನ್ಸ್ ಅರ್ಥ ಆಗಿರಲ್ಲ ಅಂತ ನನಗೆ ಗೊತ್ತು ಸೊ ಇದು ಹೆಂಗೆ ಬಂತು ಅಂತ ಅದರಿಂದ ನಾನು ಹೇಳೋದು ನಿಮಗೆ ಯೂನಿಟ್ ವರ್ಕ್ ಮೆಥಡ್ ಇದೆಯಲ್ಲ ಎಂಥ ಎಕ್ಸಾಂಪಲ್ ಎಂಥ ಒಂದು ಕ್ವಶನ್ಸ್ ಕೊಡಲಿ ಯೂನಿಟ್ ವರ್ಕ್ ಮೆಥಡ್ ಇಸ್ ದ ಬೆಸ್ಟ್ ಮೆಥಡ್ ನಿಮ್ಮ ಫಾರ್ಮುಲಾ ನೆನಪಿಟ್ಕೊಳ್ಳೋದು ನೆಸಿಟಿ ಇರಲ್ಲ ಏನಿರಲ್ಲ ಟಕ್ 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 ಅಂತ ನಿಮಗೆ ಕೈಯಲ್ಲಿ ವಿಥೌಟ್ ಕಮ್ಮಿ ಲೆಸನ್ ಪೇಪರ್ ನೀವೇನು ಮಾಡ್ಬೋದು ಪೇಪ್ ಕಮ್ಮಿ ಪೇಪರ್ ಪೆನ್ ಅಂದರೆ ಏನರ್ಥ ಈ ಮೂರಕ್ಕೂ ಬರೀ ಎಲ್ ಸಿ ಎಂ ನೀವು ಅಲ್ಲಿಗೆ ಕ್ವಶನ್ ನೋಡ್ತಾನೆ ಎಲ್ ಸಿ ಎಮ್ ತೊಗೊಂಡ್ಬಿಡ್ಬೋದು ಎಲ್ ಸಿ ಎಮ್ ಮಾತ್ರ ನೀವು ಪೆನ್ ನನ್ ಪೇಪರ್ ಯೂಸ್ ಮಾಡ್ಕೊಳ್ಳಿ ಎಷ್ಟೊಂದು ಜನ ಇದಕ್ಕೆ ಆ್ಯಕ್ಚುಲಿ ನೋಡ್ತಾನೆ ಎಲ್ ಸಿ ಎಂ ಗೊತ್ತಾಗ್ಬಿಡುತ್ತೆ ನನ್ನ ನನಗಾದ್ರೆ ಎಷ್ಟೊಂದು ಜನ ಗೊತ್ತಿಲ್ಲ ಅಂದರೆ ಸೇಮ್ ಸೇಮ್ ಈ ರೀತಿ ಮಾಡ್ಕೊಳ್ಳಿ ಯಾಕಂದರೆ ಎಫ್ ಡಿ ಎಸ್ ಡಿ ಕೆಸಲ್ಲಿ ಟೈಮ್ ಇರುತ್ತೆ ಆದರೆ ಬ್ಯಾಂಕಿಂಗ್ ಎಕ್ಸಾಮ್ ಟೈಮ್ ಇರೋಲ್ಲ ಸೊ ಸಿಕ್ಸ್ಟಿ ಎಲ್ ಸಿ ಎಮ್ ತೊಗೊಂಡ್ರೆ ಡೈರೆಕ್ಟಾಗಿ ಅರವತ್ತೊಂದು ಬರ್ಕೊಂಬಿಡಿ ಮತ್ತು ಎಫಿಷಿಯನ್ಸಿ ಬರ್ಕೊಂಬಿಡಿ ಅದರ ಸಾಮರ್ಥ್ಯ ಎ ಪ್ಲಸ್ ಬಿ ಹನ್ನೆರಡು ಇಲ್ಲ ಅರವತ್ತು ಇದನ್ನು ಬರ್ಕೊಂಬಿಡಿ ಸಿಂಪಲ್ ಇದನ್ನು ಟೋಟಲ್ ಮಾಡಿ ನಿಮಗೆ ಸಿಗುತ್ತೆ ಅದನ್ನ ಟೋಟಲ್ ವರ್ಕಿಂದ ಡಿವೈಡ್ ಮಾಡಿ ನಿಮಗೆ ಆನ್ಸರ್ ಸಿಗುತ್ತೆ ದಿಸ್ ಇಸ್ ದ ಬೆಸ್ಟ್ ಮೆಥಡ್ ಸೊ ಇದೇ ರೀತಿ ನೆಕ್ಸ್ಟು ಅಲ್ಲಿ ಏಕೆಂದರೆ ಇದು ನನಗೆ ನಿಮ್ಗೆ ಗೊತ್ತಿದೆ ನಾನು ಲೈವ್ ಮಾಡ್ಬೇಕಾದ್ರೆ ನಾನು ಬರೀ ಕ್ವಶನ್ಸ್ ತಗೋತೀನಿ ನಾನು ಪೆನ್ ಸಿಗುತ್ತೆ ಅಲ್ಲಿ ನಾನು ಆರಾಮಾಗಿ ಮಾಡ್ತಾ ಹೋಗ್ತೀನಿ ಸೊ ಇದೇ ರೀತಿ ನಿಮಗೆ ಕಾನ್ಸೆಪ್ಟ್ ವಿಡಿಯೋ ಬೇಕು ಅಂದರೆ ಚಾಪ್ಟರ್ ವೈಸ್ ಕಾನ್ಸೆಪ್ಟ್ ವಿಡಿಯೋ ನೆಕ್ಸ್ಟು ಟೈಮ್ ಆ್ಯಂಡ್ ವರ್ಕ್ ಆಯಿತು ಇವಾಗ ನಾವು ಕೆಲಸ ಮತ್ತು ಕಾಲ ಆಯಿತು ಟ್ರೈನ್ ಬಗ್ಗೆ ಸ್ಪೀಡ್ ಮತ್ತು ಡಿಸ್ಟೆನ್ಸು ಅಂದರೆ ಇದು ವೇಗ ವೇಗ ಮತ್ತು ದೂರ ಟೈಮ್ ಅದ್ರ ಬಗ್ಗೆ ಟ್ರೈನ್ ಬಗ್ಗೆ ಮತ್ತೆ ನೆಕ್ಸ್ಟ್ ಸಂಖ್ಯಾ ಸರಣಿಗಳು ಬರುತ್ತೆ ಅದ್ರ ಜೊತೆ ಏಜ್ ವಯಸ್ಸು ಅದ್ರದ್ದು ಅಷ್ಟೇ ವಿತೌಟ್ ಪೆನ್ ಅಂಡ್ ಪೇಪರು ಫಾರ್ಮುಲಾ ಇಲ್ದೇನೆ ಕಾನ್ಸೆಪ್ಟ್ ಏಜ್ ಏನು ಮತ್ತೆ ಸರಾಸರಿ ರೇಷಿಯೋ ಅಂತ ಹೇಳ್ತೀವಿ ಏನು ಸೊ ಅನುಪಾತ ಇದು ಇದನ್ನೆಲ್ಲ ಆವ್ರೇಜ್ ಅಂದ್ರೆ ಏನು ಸರಾಸರಿ ಸೊ ಇದನ್ನೆಲ್ಲ ನಾನು ನಿಮಗೆ ಚಾಪ್ಟರ್ ವೈಸ್ ಕಂಪ್ಲೀಟ್ ಮಾಡ್ಕೊಡ್ತೀನಿ ದಯವಿಟ್ಟು ನಿಮ್ಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ವಿಡಿಯೋ ಜಾಸ್ತಿ ಲೈಕ್ ಮಾಡಿ ಮತ್ತೆ ಕಮೆಂಟ್ ಅಲ್ಲಿ ಜಾಸ್ತಿ ತಿಳಿಸಿ ನಿಮ್ಮ ಅನಿಸಿಕೆನ ಸೊ ದಟ್ ನಾನು ಇದೇ ರೀತಿ ಕಂಪ್ಲೀಟ್ ನೆಕ್ಸ್ಟ್ ವೀಡಿಯೋಸ್ ತರ್ತೀನಿ ಸೊ ಇದಿಷ್ಟು ನಾನು ಇಲ್ಲಿ ನಿಮಗೆ ಎರಡು ಮೂರು ಕ್ವಶನ್ ತಗೊಂಡಿರೋದೇ ಯಾಕಂದರೆ ವೀಡಿಯೋ ಲೆಂತ್ ಜಾಸ್ತಿ ಆಗುತ್ತೆ ಜೊತೆಗೆ ನಿಮಗೆ ಕಾನ್ಸೆಪ್ಟ್ ಕ್ಲಿಯರ್ ಆಗಬೇಕು ಅಂತ ತೊಗೊಂಡಿದ್ದೀನಿ ನಿಮಗೆ ಯಾವ್ದಾದ್ರು ಕ್ವಶನ್ಸ್ ಡೌಟ್ ಇದ್ದರೆ ಯು ಕ್ಯಾನ್ ಆ್ಯಸ್ ಮೀ ಇನ್ ದ ಕಮೆಂಟ್ ಸೆಕ್ಷನ್ ಅಲ್ಲಿ ನಾನು ಮೇಲ್ ಐಡಿ ಕೊಡ್ತೀನಿ ಕಮೆಂಟಲ್ಲಿ ಆ ಮೇಲ್ ಐಡಿಗೆ ನೀವು ಬೇಕಾದ್ರೆ ಕಳಿಸಿ ನಾನು ಆ ಕ್ವಶನ್ನು ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋದಲ್ಲಿ ನಾನು ಸಾಲ್ವ್ ಮಾಡಿ ನಿಮಗೆ ತೋರಿಸ್ತೀನಿ ಯೂನಿಟ್ ವರ್ಕ್ ಮೆಥಡಿಂದ ಸೊ ಅಂತ ಹೇಳ್ತಾ ಇಲ್ಲಿ ನಾನು ನಿಮಗೆ ವೀಡಿಯೋ ಮುಗಿಸ್ತೀನಿ ನೆಕ್ಸ್ಟ್ ವೀಡಿಯೋಲಿ ಪುನಃ ಸಿಗ್ತೀನಿ ಧನ್ಯವಾದಗಳು ಸ್ನೇಹಿತರೆ